ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಕ್ಲಬ್ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್ ಅವರು, ಕಾರ್ಯದರ್ಶಿ ರಾಮಪ್ಪನವರು ಹಾಗೂ ಪ್ರಮುಖ ಸದಸ್ಯರು ವೇದಿಕೆಯ ಮೇಲೆ ಬರುತ್ತಿದ್ದಾರೆ. ಪ್ರಿಯ ಸ್ನೇಹಿತರೆ, ರಾಕ್ ಲೈನ್ ಕ್ಲಬ್ಬಿನ ಪರವಾಗಿ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹ್ಯಾಪಿ ನ್ಯೂ ಇಯರ್ ಡಾಕ್ಟರ್. ಸೇಮ್ ಟು ಯು. ಸ್ನ್ಯಾಕ್ಸ್ ಏನಾದರೂ ತಗೋಬಹುದು? ತಂದ್ಕೊಳ್ಳಿ. ಚೆನ್ನಾಗಿದ್ದೇನೆ ಶೀಲಾ. ಚೆನ್ನಾಗಿದೆ ಕಣೆ, ಆದ್ರೆ ಎಷ್ಟು ತಿನ್ನಕ್ಕಾಗತ್ತೆ ಹೇಳು. ಯಾಕೆ ನೀನೇನು ತಿಂತಾನೆ ಇಲ್ಲ? ಅಪ್ಪ, ಇದೆಲ್ಲ ನನಗೆ ಸೇರಲ್ಲ ಕಣೆ. ಹಾಯ್ ಜ್ಯೋತಿ. ಹಾಯ್. ಏನು ರೆಡ್ ರೋಸ್ ಕೊಡ್ತಾ ಇದ್ದೀರಲ್ಲ? ರೆಡ್ ರೋಸ್ ಕೈ ಕೊಟ್ರೆ ಅರ್ಥ ಏನು ಅಂತ ಗೊತ್ತಾಗ್ಲಿಲ್ವಾ? ಐ ಲವ್ ಯು ಅಂತ. ಶಂಕರ್, ನೀವು ಮಾತ್ರ ಅವಳನ್ನ ಪ್ರೀತಿಸಿದ್ರೆ ಸಾಲದು, ಅವಳು ನಿಮ್ಮನ್ನ ಪ್ರೀತಿಸಬೇಕು. ಆಗ್ಲೇ ಅದಕ್ಕೊಂದ್ ಬೆಲೆ ನೆಲೆ. ಅವಳನ್ನು ಪ್ರೀತಿಸು ಅಂತಾನೆ ಹೇಳ್ತಿರೋದು. ನೋಡು, ಪ್ರೀತಿಸದ್ಮೇಲೆ ಮದ್ವೆ ಮಾಡ್ಕೋಬೇಕು. ನನ್ ಮದ್ವೆ ಮಾಡ್ಕೋಬೇಕಾದ್ರೆ ಅವನು ಒಳ್ಳೆ ಧೈರ್ಯಶಾಲಿ ಆಗಿರ್ಬೇಕು. ಧೈರ್ಯಶಾಲಿನಾ? ನನ್ನ ಪುಕ್ಲ ಅನ್ಕೊಂಡ್ಬಿಟ್ಯಾ? ಹಾಗಾದ್ರೆ ತಗೋ ಈ ಕರ್ಚೀಫ್ನ, ಈಗ್ಲೇ ಅನುಗ್ರಹ ಎಸ್ಟೇಟ್ ಹೋಗಿ ಅದನ್ ಮರಕ್ ಕಟ್ಬಿಡ್ಬಾ. ಆಗತ್ತಾ? ಅಷ್ಟೊಂದ್ ಧೈರ್ಯ ಇದೆಯಾ ನಿಂಗೆ? ಅಯ್ಯೋ ಪಾಪ, ಇಂಥ ರಾತ್ರಿಲಿ ಅವನ್ನ ಅನುಗ್ರಹ ಎಸ್ಟೇಟ್ ಕಳಿಸ್ತಿದ್ಯಲ್ಲ. ಡಾಕ್ಟರ್ ಚಂದ್ರಶೇಖರ್ಗೆ ಇವನೊಬ್ನೇ ಮಗ, ಭೂತಕ್ ಬಲಿ ಕೊಡ್ತಿದ್ಯಲ್ಲೇ. ಭೂತಾನ? ಭೂತ್ಗಳನ್ನೆಲ್ಲ ಸುಟ್ಟು ವಿಭೂತಿ ಮಾಡಿ ಹಚ್ಕೊಳ್ಳೋ ಭೂಪತಿ ಈ ಶಂಕರ. ಆದ್ರೆ ಒಂದ್ ಕಂಡೀಷನ್, ಈ ಕರ್ಚೀಫ್ ಕಟ್ಬಿಟ್ ಬಂದ್ಮೇಲೆ ನನ್ನನ್ನೇ ಮದುವೆ ಮಾಡ್ಕೋತಾನೆ. ಮಧ್ಯರಾತ್ರಿ ಆದ್ರೂ ಸರಿ, ವಾಲದ್ದೋರ್ನ ಎಪ್ಸಿ ಕರ್ಕೊಂಡ್ ಬಂದು ವಾಲ್ಗ ಊದಿಸ್ತೀನಿ. ಮೊದ್ಲು ನೀನ್ ವಾಪಸ್ ಬಾ. ಬರ್ತೀನಿ, ಬರ್ತಾ ತಾಳಿನೂ ತರ್ತೀನಿ. ಓಕೆ. ಆ ಎಸ್ಟೇಟ್ ಅಲ್ಲಿ ಇಬ್ರು ನೇಣ್ ಹಾಕೊಂಡ್ ಸತ್ತಿದ್ದಾರೆ, ಒಬ್ಬ ರಕ್ತ ಕಾರ್ಕೊಂಡ್ ಸತ್ತಿದ್ದಾನೆ. ಕಂಡು ಕಂಡು ಅವನ್ನ ಆ ಹಾಳ ಎಸ್ಟೇಟ್ ಕಳ್ಸಿದ್ಯಾಲೆ. ಏನಾದ್ರೂ ಆದ್ರೆ ಏನೇ ಗತಿ? ಹೀಗ್ ಮಾಡಿದ್ರೇನೆ ಬುದ್ಧಿ ಬರೋದು. ಅಲ್ಲಿರೋ ರಕ್ತ ಪಿಶಾಚಿ ನನ್ ಮಗನ್ ಬಲಿ ತಗೊಂಡಿದ್ರೆ ಏನ್ ಗತಿ? ಆಂಟಿ, ನೀವ್ ಈ ಕಾಲದವರು, ದೆವ್ವ ಪಿಶಾಚಿ ಇದೆ ಅಂತಂದ್ರೆ ನಂಬ್ತೀರಾ? ನಂಬಿಕೆಗೆ ಯಾವ ಯುಗ ಆದ್ರೇನು? ನನ್ ಮಗ ಶಂಕರ ಎಂಥ ಧೈರ್ಯವಂತ, ಅವನೇ ಹೀಗೆ ಎದ್ರುಕೊಂಡು ಅಡಗ್ತಾ ಬಿದ್ದಿದ್ದಾನೆ ಅಂದ್ರೆ ಸಾಕು. ಮುಳ್ಳಿಗೆ ಶರಟ್ ಸಿಕ್ಕೊಂಡಿದೆ, ಹಿಂತಿರು ನೋಡ್ಬೇಡ ಈ ಬಡವ. ಇವನ್ ಹೋಗಿ ಧೈರ್ಯವಂತ ಅಂತ ಹೋಗ್ತೀನಿ ನೀನು. ನಾನ್ ಬಿದ್ಮೇಲೆ ದೆವ್ವ ಶರ್ಟಿನ ಕೊನೆಗೆ ಮುಳ್ಳು ಚುಚ್ಚಿರ್ಬೇಕು. ಹೌದು, ಆ ದೆವ್ವನ ನೀನು ಆಸ್ಪತ್ರೆಗೂ ಸೇರಿಸಿರೋದು. ಏನು ಹುಟ್ಟುಬಿಟ್ಟಿಯೋ, ಆನೆ ಹೊಟ್ಟೆಯಲ್ಲಿ ಸೋಲಂಗಿ ಹುಟ್ಟಿದಾಗೆ. ಸಾಕು ಸುಮ್ಮನಿರಿ, ನನ್ನ ಮಗನ ನೀನು ಮುಟ್ಟಾಳ್ನಾಗಿ ಮಾಡಬೇಕಾಗಿಲ್ಲ. ನಿನ್ನ ಮಗನ ಯಾರು ಮುಟ್ಟಾಳ್ನಾಗಿ ಮಾಡ್ತಿಲ್ಲ, ಅವನು ಹುಟ್ಟಿರೋದೇ ಮುಟ್ಟಾಳ್ನಾಗಿ. ಇವರು ಅಪ್ಪ ಅಲ್ಲ, ನನ್ನ ಮಗನ ಶತ್ರು.
ಡಾಕ್ಟ್ರೆ, ಆಪರೇಷನ್ ಆಯ್ತು, ಪೇಷಂಟ್ ಹುಷಾರಾಗಿದ್ದಾರೆ, ಧೈರ್ಯವಾಗಿರಿ. ಆಯ್ತಮ್ಮ. ಜ್ಯೋತಿ, ಜ್ಯೋತಿ, ನಿಂಗ್ ಗೊತ್ತಾ, ಹೊಸಬ ಎಸ್ಟೇಟ್ ಬೋರ್ಡು, ಅದೇ ಬೋರ್ಡ್ ಕಣೆ. ಏನೇ ಅದ್ ನಿನ್ ಟೆಲಿಗ್ರಾಫಿಕ್ ಭಾಷೆ? ಅನುಗ್ರಹ ಎಸ್ಟೇಟ್ ಮುಂದೆ ಹೊಸ ಬೋರ್ಡ್ ಬಂದಿದೆ ಕಣೆ. ಏನು? ಹ್ಮ್, ಯಾರೋ ಹೊಸಬ ಕೊಂಡ್ಕೊಂಡಿದ್ದಾನೆ. ಶೀಲಾ, ಆ ಎಸ್ಟೇಟ್ ಕೊಂಡ್ಕೊಂಡಿರೋ ವ್ಯಕ್ತಿ ಯಾರು ಅಂತ ನೋಡ್ಬೇಕಲ್ಲೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಇನ್ನೆರಡು ದಿವಸ ಇರು, ಚಳಿ ಜ್ವರ ಅಂತ ನಿಮ್ಮ ಆಸ್ಪತ್ರೆಗೆ ಓಡ್ ಬರ್ತಾರೆ. ಇದೇನ್ ಸೋಂಬೇರಿ ಆಟನು? ನಾನ್ ಫಾರಿನ್ ಅಲ್ಲಿ ಇದ್ದಾಗ ಗಾಲ್ಫ್ ಬಿಲಿಯರ್ಡ್ಸ್ ಆಡ್ತಾ ಇದ್ದೆ. ಅಲ್ರಿ ಪದ್ಮಜ, ನೀವ್ ಕ್ರಿಕೆಟ್ ಆದ್ರೂ ಆಡಿ ಸ್ಲಿಮ್ ಆಗಿದ್ದಿದ್ರೆ ಚಟುವಟಿಕೆ ಎಂದಿರ್ಬೋದು. ಫಾರಿನ್ ಅಮೆರಿಕದಲ್ಲಿ ಕ್ರಿಕೆಟೇ ಇಲ್ವಲ್ಲ. ಜ್ಯೋತಿ, ಜ್ಯೋತಿ, ನಾನ್ ನೋಡ್ಬಿಟ್ಟೆ ಕಣೆ. ಯಾರನೇ? ಅದೇ ಅನುಗ್ರಹ ಎಸ್ಟೇಟ್ ಓನರ್ನ. ಯಾವಾಗ್ಲೇ ಬೆಳಗ್ಗೆ. ಅವ್ನು ಹೇಗಿದ್ದಾನೆ? ಅಯ್ಯೋ, ಒಳ್ಳೆ ಹನುಮಂತ ಇದ್ದಾಗಿದ್ದಾನ. ಮುದಿಯ ಕೆಂಪ್ಗಿದಾನ? ಇಲ್ಲ, ಕಪ್ಪಗೆ. ಒಳ್ಳೆ ಕರಿ ಹೆಗ್ಣ ಇದ್ದಾಗಿದ್ದಾನೆ. ಹಾಗಾದ್ರೆ ವೆಸ್ಟ್ ಇಂಡೀಸ್ ಇಂದ ಇಂಪೋರ್ಟ್ ಆಗಿರ್ಬೇಕು. ಸುಮ್ನಿರ್ರಿ, ವೆಸ್ಟ್ ಇಂಡೀಸು ಇಲ್ಲ ಈಸ್ಟ್ ಇಂಡೀಸು ಇಲ್ಲ, ಅವನ ಹೆಸರು ಹನುಮಂತಾಚಾರಿ ಅಂತ ಆ ಮುದಿಯನೇ ಹೇಳ್ದ. ಏ ಶುದ್ಧ ಸುಳ್ಳು, ಅವನಿನ್ನು ಹುಡುಗ. ನಿಂಗೆ ಹೇಗೋ ಗೊತ್ತು? ರಾತ್ರಿ ನಮ್ಮ ಮನೆಗೆ ಬರ್ತಿದ್ನಲ್ಲ, ಆಗ ಅವನ್ನ ನೋಡ್ದೆ. ನಮ್ಮ ಎಸ್ಟೇಟಿಗೆ ಬನ್ನಿ ಅಂತ ನಾನೇ ಕರ್ದೆ. ಬರ್ತೀನಿ ಇಂದ? ಏ, ನೀನ್ ಬೇರೆ ಯಾರನ್ನ ನೋಡಿರ್ಬೇಕೋ? ಇಲ್ಲ, ಅವನೇ ಹೇಳ್ದ. ನನ್ನ ಹೆಸರು ರಾಮಣ್ಣ, ಅನುಗ್ರಹ ಎಸ್ಟೇಟ್ನವನು ಅಂತ. ಹಾಗಾದ್ರೆ ಅವರಿಬ್ರು ತಂದೆ ಮಗ ಇರ್ಬೇಕಣೆ. ಸದ್ಯ ಅವ್ರಿಗೊಬ್ಬ ಮಗ ಅಂತಿದಾನಲ್ಲ. ನಿಂಗೆ ಇನ್ನೇನ್ ಯೋಚನೆ ಇಲ್ಲ, ಅಡ್ಜಸ್ಟ್ ಮಾಡ್ಕೋಬಹುದು. ಏನೇ ಅಡ್ಜಸ್ಟ್? ಅದೇ ನಿನ್ ಪ್ರತಿಜ್ಞೆ. ಅವ ಶಂಕರ್ ಹೇಳಿದ್ಯಲ್ಲ, ಅನುಗ್ರಹ ಎಸ್ಟೇಟ್ ಹೋಗಿ ಮಧ್ಯರಾತ್ರಿಲಿ ಯಾರ ಮರ ಕರ್ಚಿಫ್ ಕಟ್ಬಿಟ್ ಬರ್ತಾರೋ ಅವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತ. ಈಗ ಹಗಲು ರಾತ್ರಿ ಅಲ್ಲೇ ವಾಸ ಇರೋಕೆ ಒಬ್ಬ ಧೈರ್ಯಶಾಲಿ ಬಂದಿದ್ದಾನೆ ಅಂದ್ಮೇಲೆ ನಿನ್ ಮದ್ವೆಗೆ ಇನ್ನೇನೇ ಸಮಸ್ಯೆ? ಸಾಕ್, ಸುಮ್ನಿರೆ. ಯಾಕೆ ಸುಮ್ನೆ ಇರ್ಬೇಕು? ಏನು ಗಲಾಟೆ? ಕ್ಲಬ್ಗೆ ಏನು ಆಡಕ್ ಬಂದಿದ್ದೀರಾ ಇಲ್ಲ ಆರ್ಗ್ಯೂ ಮಾಡಕ್ ಬಂದಿದ್ದೀರಾ? ಏನಿಲ್ಲ ಅಂಕಲ್, ಅನುಗ್ರಹ ಎಸ್ಟೇಟ್ ಯಾರು ಹೊಸಬ್ರು ಬಂದಿದಾರಲ್ಲ. ಯಾರೇ ಆಗ್ಲಿ, ಒಬ್ರು ಹೊಸಬ್ರು ನಮ್ಮ ಏರಿಯಾಕ್ ಬಂದಿದ್ದಾರೆ, ಇಲ್ಲಿ ಎಸ್ಟೇಟ್ ತಗೊಂಡಿದ್ದಾರೆ ಅಂದ ಮೇಲೆ ಖಂಡಿತವಾಗಿ ನಮ್ ಕ್ಲಬ್ಗೆ ಇನ್ವೈಟ್ ಮಾಡ್ಲೇಬೇಕು. ಹಾಗಾದ್ರೆ ಅವ್ರನ್ನ ಯಾರು ಇನ್ವೈಟ್ ಮಾಡ್ತಾರೆ? ಆಸ್ ದ ಪ್ರೆಸಿಡೆಂಟ್ ಆಫ್ ದ ಕ್ಲಬ್ ಅಂಕಲ್, ನೀವೇ ಮಾಡಿ. ವೈ ನಾಟ್? ಜ್ಯೋತಿ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಿಜ ಹೇಳೋ ಸುಳ್ಳು ಹೇಳೋ? ಯಾಕ ಹಾಗೆ ಹೇಳ್ತೀಯಾ? ನಿಜ ಹೇಳಿದ್ರೆ ನಿನ್ ಅಕ್ತಿ. ಅದಕ್ಕೆ ಪರವಾಗಿಲ್ಲ ಹೇಳು. ಅನುಗ್ರಹ ಎಸ್ಟೇಟ್ ನ ಕೊಂಡ್ಕೊಂಡ್ ಬಂದಿದಾರಲ್ಲ, ಆ ಮನುಷ್ಯ ಹೇಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವನು ಹೇಗಿದ್ರೆ ನಿನಗೇನು? ಹಾಗಲ್ಲಮ್ಮ, ಹತ್ತು ವರ್ಷದಿಂದ ಹಾಳ್ಬಿದ್ದಿರೋ ಎಸ್ಟೇಟು, ಸಾವು ಕೊಲೆ ನಡೆದಿರೋ ಸ್ಥಳ, ಹಗಲ್ ಹೊತ್ತಲ್ಲೇ ಹೋಗಕ್ ಬೆಚ್ಚ ಬೀಳೋ ಜಾಗದಲ್ಲಿ ಒಬ್ಬ ವ್ಯಕ್ತಿ ವಾಸ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ನ್ ಗುಂಡ್ಕೆ ಎಷ್ಟು ಅಂತ. ಜ್ಯೋತಿ, ದೆವ್ವ ಪಿಶಾಚಿ ಎಲ್ಲ ಹೆದರ್ಕೊಳ್ಳೋರ್ನ ಹೆದರ್ಸುತ್ತವೆ, ಹೆದರ್ಸಿದ್ರೆ ಓಡ್ ಹೋಗುತ್ತವೆ. ಅವನು ಧೈರ್ಯಶಾಲಿ. ಅದೇ, ಆ ಧೈರ್ಯಶಾಲಿ ಯಾರು ಅಂತ? ಯಾರಾದ್ರೆ ನಿನಗೇನಮ್ಮ? ಏನೋ ಕುತೂಹಲ. ಏನೋ ಕುತೂಹಲ ಯಾಕೆ ಅಂತ? ಅದೇ ಮನುಷ್ಯನ್ ಸ್ವಭಾವ. ಅದ್ಯಾಕೆ ಆ ಗೊಂಬೆ ನಿನ್ ಮುಂದಾಗಿತ್ತೆ? ಸಾಲಾಗಿರೋದನ್ ನೋಡು, ಹಿಂದ್ ಮುಂದಾಗಿರೋದನ್ ಯಾಕೆ ನೋಡ್ತೀಯ? ಅದು ಕಣ್ಣಿಗೆ ಎದ್ದು ಕಾಣುತ್ತಲ್ಲ, ಅದಕ್ಕೆ. ಅದೇ, ಈಗ ನಿನ್ಗೆ ಅರ್ಥ ಆಯ್ತಲ್ಲ, ಹತ್ತು ಜನ ಇರೋ ಹಾಗಿರ್ದೆ ಬೇರೆ ತರ ಇದನಲ್ಲ ವ್ಯಕ್ತಿ, ಅದಕ್ಕೆ ಕುತೂಹಲ. ಏನ್ ಕುತೂಹಲನೋ ಏನೋ. ಅನುಗ್ರಹ ಎಸ್ಟೇಟ್ ಓನರ್ ಯಾವಾಗ ಬರ್ತಾರಂತೆ? ಯಾವತ್ತು ಬರಲ್ಲ. ಯಾಕೆ? ಅವ್ರಿಗೆ ಇಷ್ಟ ಇಲ್ವಂತೆ. ಯಾರ್ ಹೇಳಿದ್ರು? ಅವರೇ. ಥ್ಯಾಂಕ್ ಯು ಫಾರ್ ಯುವರ್ ಇನ್ವಿಟೇಷನ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಟ್ಟು ಟೆಲಿಫೋನ್ ಸಂದೇಶ ಕಳಿಸಿದ್ರು. ಈ ಮಾತು ನೀವು ಇನ್ವಿಟೇಷನ್ ಕೊಡಕ್ ಹೋದಾಗ ನಿಮ್ಮ ಹತ್ರನೇ ಹೇಳ್ಬೋದು. ಹೋದಾಗ ಎಸ್ಟೇಟ್ ಅಲ್ಲ ಆತ ಇರ್ಲಿಲ್ಲ, ವಾಚ್ಮನ್ ಇದ್ದ. ಯಜಮಾನ್ರು ಬಂದ ತಕ್ಷಣ ಕೊಟ್ಬಿಡಪ್ಪ ಅಂತ ಹೇಳಿ ಕೊಟ್ ಬಂದೆ, ಅದಕ್ಕೂ ಏನೋ ಟೆಲಿಫೋನ್ ಸಂದೇಶ ಕಳಿಸಿದ್ದಾರೆ. ಅದ್ ಸರಿ, ಏನಂದ್ರೆ ಅಷ್ಟು ಕುತೂಹಲ? ಕುತೂಹಲ ಏನಿಲ್ಲ, ಅಂತ ಒಂದ್ ಎಸ್ಟೇಟ್ ಅನ್ ಕೊಂಡ್ಕೊಂಡ್ ಬಂದಿರೋ ಧೈರ್ಯಶಾಲಿ ಯಾರಿರ್ಬೋದು ನೋಡೋಣ ಅಂತ. ಹಾಯ್ ಜ್ಯೋತಿ. ಹಾಯ್. ಏನಾಯ್ತು? ಯಾಕೋ ಸ್ಟಾರ್ಟ್ ಆಗ್ತಿಲ್ಲ ಶಂಕರ್. ಹೌದಾ? ಇದನ್ನೆಲ್ಲ ನೋಡ್ತಾರೆ ಟೈಮ್ ಆಗುತ್ತೆ. ನೀನ್ ನರ್ಸಿಂಗ್ ಹೋಗ್ತಾನೆ ಹೋಗ್ಬೇಕು. ನಾನು ಡ್ರಾಪ್ ಮಾಡ್ತೀನಿ, ಡೋಂಟ್ ವರಿ. ಅಲ್ಲಿಂದ ಯಾರಾದ್ರೂ ಮೆಕ್ಯಾನಿಕ್ ಕಳ್ಸಿದ್ರೆ ಆಯ್ತು. ಓಕೆ, ಥ್ಯಾಂಕ್ ಯು. ಅಲ್ಲ ಶಂಕರ್, ನನ್ನ ನರ್ಸಿಂಗ್ ಹೋಮ್ ಬಿಡ್ತೀನಿ ಅಂದೆ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ಸಾರಿ ಜ್ಯೋತಿ, ನಿನ್ನ ಹತ್ರ 10 ನಿಮಿಷ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ನನ್ನ ಅದೃಷ್ಟ. ಏನ್ ವಿಷಯ? ನಾನು ಮನ್ಸಾರೆ ಹೇಳ್ತಾ ಇದ್ದೀನಿ ಜ್ಯೋತಿ, ನಿಜವಾಗ್ಲೂ ನಾನು ನಿನ್ ಪ್ರೀತಿಸ್ತಾ ಇದ್ದೀನಿ. ರಿಯಲಿ ಐ ಲವ್ ಯು.
ನೋಡು ಶಂಕರ್, ನಿನ್ ಮನ್ಸು ಹಾಗೆ ನನ್ ಮನ್ಸು ಇದ್ದಿದ್ರೆ ನಾವಿಬ್ರು ಮದ್ವೆ ಆಗ್ಬೋದಾಗಿತ್ತು. ಆದ್ರೆ ಖಂಡಿತ ನಂಗ ಆ ಭಾವನೆ ಇಲ್ಲ. ನೀನ್ ಯಾವತ್ತೂ ನನ್ನ ಅಣ್ಣ ಅನ್ನೋ ದೃಷ್ಟಿಯಿಂದ ನೋಡಿದೀನಿ ಹೊರತು ಬೇರೆ ಯಾವ ದೃಷ್ಟಿಯಿಂದನೂ ಅಲ್ಲ. ಇವತ್ತಿಂದ ನಿನ್ ದೃಷ್ಟಿನ ಬದಲಾಯಿಸ್ಕೊಂಡು ಸ್ಟೂಪಿಡ್ ಜ್ಯೋತಿ, ಕಡೆ ಮಾತು ಕೇಳ್ತಾ ಇದ್ದೀನಿ, ನೀನ್ ನನ್ನ ಮದುವೆ ಆಗ್ತಿಲ್ಲ ಹೇಳು. ಶಟ್ ಅಪ್ ಯು ರೋಗ್. ಸರಿ ಬಿಡು, ನಿನ್ನ ಹೇಗೆ ಮದುವೆ ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದು ಸಲ ಪ್ರೇಮದ ಮುದ್ರೆ ಒತ್ತಿದ್ರೆ ನೀನೇ ಬಂದು ನನ್ನ ಕಾಲು ಹಿಡ್ಕೊಂಡು ಮದುವೆ ಮಾಡ್ಕೊಬೇಕು. ಸೀರೆ ಬಿಚ್ಚಿದ್ದು ನೀನ್ ಬಂದು ಉಡ್ಸ್ಲಿ ಅಂತಲ್ಲ. ಹೌದು. ನೀವ್ ರಾಮಣ್ಣ ಅಲ್ಲ? ಹೌದು. ಈ ಎಸ್ಟೇಟ್ ಯಜಮಾನ್ರು
ಆನಂದಪ್ಪನವರು. ನಾನು ಅವ್ರನ್ನ ಅರ್ಜೆಂಟಾಗಿ ನೋಡ್ಬೇಕು. ಸಾಧ್ಯ ಇಲ್ಲ, ಅವ್ರ ರೂಮ್ ನಲ್ಲಿದ್ದಾರೆ. ಕರೀರಿ. ಒಂದ್ಸಲ ರೂಮ್ಗೆ ಹೋದ್ರೆ ಮತ್ತೆ ಬರೋವರೆಗೂ ಬಾಗಿಲು ತಟ್ಬೇಡಿ ಅಂತ ಹೇಳಿದ್ದಾರೆ. ನನಗೋಸ್ಕರ ತಟ್ಟಿ, ಅವರೇ ನಿಮ್ಮನ್ನ ತಿನ್ಬಿಡಲ್ಲ. ಅವರು ದಣಿಗಳು, ಸಂಬಳ ಕೊಡ್ತಾರೆ, ಅವ್ರ ಮಾತು ಕೇಳ್ತೀವಿ. ನೀವು ದಣಿಯಾಗಿ ಸಂಬಳ ಕೊಡಿ, ಬಾಗಿಲು ಬಡಿ ಅಂದ್ರೆ ಸಾಕು, ಆರೆ ತಂದು ಹೊಡೆದಾಕ್ಬಿಡ್ತೀವಿ. ನೀವ್ಯಾರು? ಜ್ಯೋತಿ ಅಂತ. ನೀವ್ಯಾಕೆ ನೋಡ್ಬೇಕು? ಥ್ಯಾಂಕ್ಸ್ ಹೇಳಕ್ಕೆ. ಅಷ್ಟೇ ತಾನೆ, ನಿಮ್ ಥ್ಯಾಂಕ್ಸ್ನ ನಾವೇ ತಲುಪಿಸ್ತೀವಿ. ಎಸ್. ನಿಮ್ಮ ಮಗ ಶಂಕರ್ ಪ್ರತಿಭಾ ಸೆಟ್ಟರ ಹುಡುಗಿಗೆ ಮಾನಭಂಗ ಮಾಡಕ್ ಹೋಗಿ ಚೆನ್ನಾಗಿ ವಾದ ತಿಂದಿದ್ದಾರೆ. ನಿಮ್ಮಂತ ಗೌರವಸ್ಥರ ತಕ್ಕ ಮಗ ಅಲ್ಲ ಅವನು. ಹಿಡುವಾಗ ಬಗ್ಗದ್ದು ಮರವಾಗ ಬಗ್ಗಲ್ಲ. ಆ ಲೋಫರ್ನ ಸರಿಯಾಗಿ ನೋಡ್ಕೊಂಡ್ರೆ ನಿಮಗೂ ಕ್ಷೇಮ, ಆ ಹುಡುಗಿಗೂ ಕ್ಷೇಮ. ನಾವ್ಯಾರು ಮಾತಾಡ್ತಿರೋದು? ನಿಮ್ ಪೇಷಂಟ್ ಅಂತೂ ಅಲ್ಲ ಶಂಕರ. ಜ್ಯೋತಿ ಏನ್ ಮಾಡಕ್ ಹೋಗಿದ್ದೆ? ಬಗಳು ಏನ್ ಮಾಡಕ್ ಹೋಗಿದ್ದೆ? ಅದು ನಮ್ ನಮ್ ವಿಷಯ. ಏನ್ ವಿಷಯ ರಾಸ್ಕಲ್? ಆ ಮಗು ನನ್ನ ಮಗಳ ಸಮಾನ. ಅಲ್ಲೇ ನೀವು ತಪ್ಪು ತಿಳ್ಕೊಂಡಿರೋದು. ಇನ್ ಮೇಲೆ ನಿಮ್ ಸೊಸೆ ಅಂತ ತಿಳ್ಕೊಳ್ಳಿ. ಮಗನ ಮೇಲೆ ಹೀಗೆ ಕೈ ಮಾಡುದು? ಗಡ್ಡ ಬೀಸ ಬಂದ್ಬಿಟ್ರೆ ಏನ್ ಬಂತು ಭಾಗ್ಯ? ನಿನ್ ಸುಪುತ್ರ ಜ್ಯೋತಿ ಮಾನತೆಗೆ ಹೋಗಿದ್ದಾನೆ. ಮದ ಜಾಸ್ತಿ ಇದ್ರೆ ಹೇಳು, ಯಾವ್ದಾದ್ರು ಹೆಣ್ಣು ಹುಡುಕಿ ಕೂತು ಕರ್ತೀನಿ. ಅದು ಬಿಟ್ಟು ಜ್ಯೋತಿ ಮಾನ ಹಾಳು ಮಾಡಕ್ಕೆ ಪುನಃ ಪ್ರಯತ್ನ ಪಟ್ರೆ ನಾನೇ ಪೊಲೀಸ್ ರಿಪೋರ್ಟ್ ಮಾಡಿ ನಿನ್ ಒಳಗ ಹಾಕಿಸ್ತೇನೆ. ಯಾಕೋ ಇಂಥ ಕೆಲಸ ಮಾಡಿದೆ? ಓದೋ ಕಾಲದಲ್ಲಿ ಓದ್ಲಿಲ್ಲ, ಆಡೋ ಕಾಲದಲ್ಲಿ ಆಡ್ಲಿಲ್ಲ, ಪೇಂಟಿಂಗ್ ಪೇಂಟಿಂಗ್ ಅಂತ ಕಂಗಾಳಿ ಹಾಕ್ತೀರಿ. ನೀನ್ ಅಂದಿದ್ದೀನಲ್ಲ ಅನ್ಸ್ಕೊಂಡಿರೋದಕ್ಕೆ ನಾನೇನ್ ಮರ ದಿಮ್ಮಿ ಅಲ್ಲ. ನಾನು ಇಲ್ಲಿರೋ ನಿನ್ಗೆ ಇಷ್ಟ ಅಂದ್ರೆ ಹೇಳ್ಬಿಡು, 50 ಬಿಸಾಕು ಹೋಗ್ತಾ ಇರ್ತೀನಿ. ತೊಲಗ್ತೀನಿ ಅಂತ ಆಗ 50,000 ರೂಪಾಯಿ ಇಸ್ಕೊಂಡು 6 ತಿಂಗಳಲ್ಲೇ ಮತ್ತೆ ಒಕ್ಕರಿಸ್ದೆ ಮತ್ತೆ 50,000 ರೂಪಾಯಿ ಹದಿಯಾಕ. ಕಲಾವಿದನ ಬೆಲೆ ನಿಮ್ಗೇನು ಗೊತ್ತು? ಮನುಷ್ಯರನ್ನ ಟೇಬಲ್ ಮೇಲೆ ಹಾಕೊಂಡು ಕುಯ್ಯೋ ಕಟ್ಕನಿಗೆ ಹೃದಯದ ಅಭಿಲಾಷೆ ಅರ್ಥ ಆಗಲ್ಲ. ಅಪ್ಪ ಈಗ ಕೊಟ್ರೆ 50, ಬೆಳಿಗ್ಗೆ ಅಂದ್ರೆ 1,00,000 ಆಗುತ್ತೆ ನನ್ನ ಓಡಿಸೋದಿಕ್ಕೆ. ಶಂಕರ ಶಂಕರ ನಿಂದಮ್ಮಯ್ಯ ಹೋಗ್ಬೇಡ. ಮಗನ್ನು ಬೀದಿ ಪಾಲ್ ಮಾಡಿದ್ರಲ್ರಿ, ಇಂಥ ಒಬ್ಬ ಮಗ ಇರೋ ಬದ್ಲು ತೊಳಗ ಹೋಗುತ್ತೆ. ಡಾಕ್ಟರ್ ಚಂದ್ರಶೇಖರ್ ಹಿಯರ್. ಅಂಕಲ್ 10 ಗಂಟೆಗೆ ಆಪರೇಷನ್, ನೀವಿನ್ನು ಮನೇಲೇ ಇದ್ದೀರಲ್ಲ. ನಾನೇ ಫೋನ್ ಮಾಡ್ಬೇಕು ಅಂತಿದ್ದಮ್ಮ. ಇವತ್ತಿನ ಆಪರೇಷನ್ ನೀನೇ ಮಾಡು. ಏಕೆ? ಹೇಳ್ದಷ್ಟು ಮಾಡು. ಸರಿ. ಅದಕ್ಕೆ ಅಮ್ಮ ನೀನೇ ಆಪರೇಷನ್ ಮಾಡುವಂತ ಫೋನಲ್ಲಿ ಹೇಳಿದ್ದು. ಇದಕ್ಕಿದ್ದಾಗೆ ಪ್ರೆಷರ್ ಯಾಕೆ ಇಷ್ಟೊಂದು ರೈಸ್ ಆಯ್ತು? ವಯಸ್ಸಾಯ್ತು ಕಣಮ್ಮ, ಮನಸ್ಸಿಗೆ ಸ್ವಲ್ಪ ಆತಂಕ ಆದರೂ ಅದನ್ನು ತಡ್ಕೊಳಕ್ಕಾಗಲ್ಲ. ನಿಮ್ಮ ಮನ್ಸ್ಗೆ ಆತಂಕನ? ಏನಾಯ್ತು ಅಂಕಲ್? ಯಾಕೆ ನಿನಗೆ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ. ನನ್ ಮಗ ಪಾಪಿ ಕಣಮ್ಮ, ನೆನ್ನೆ ದಿವಸ ನಿನ್ನ ಹತ್ರ ಕೆಟ್ಟದಾಗಿ ವರ್ತಿಸ್ತಾ ಅಂತ ಗೊತ್ತಾದ್ಮೇಲೆ ನಿನ್ನೆದುರಿಗೆ ತಲೆ ತಗ್ಸೋ ಹಾಗಾಗೋಯ್ತು ಜ್ಯೋತಿ. ಐ ಆಮ್ ವೆರಿ ಸಾರಿ. ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು ಅಂಕಲ್? ಶಂಕರನ್ನು ಒತ್ತು ಆಗೋ ಅನಾಹುತ ತಪ್ಪಿಸಿದ್ನಲ್ಲ, ಆ ವ್ಯಕ್ತಿನೇ ಫೋನ್ ಮಾಡಿ ಎಲ್ಲ ವಿಷಯನೂ ತಿಳಿಸ್ದ. ಹಲೋ, ಅನುಗ್ರಹ ಎಸ್ಟೇಟಾ? ಹೌದು. ಆನಂದ್ ಇದಾರ? ಇದಾರೆ. ಸ್ವಲ್ಪ ಕರೀರಿ.
ಸಾಧ್ಯ ಇಲ್ಲ. ಯಾಕೆ ಇವತ್ತು ರೂಮ್ ಬಾಗಿಲು ಚಿಲ್ಕ ಹಾಕೊಂಡಿದ್ದಾರಾ? ಇಲ್ಲ, ಪಕ್ಕದಲ್ಲಿ ನಿಂತಿದ್ದಾರೆ. ಹಾಗಾದ್ರೆ ಫೋನ್ ಕೊಡಿ ಅವ್ರ ಕೈಗೆ. ಅವರು ಇವತ್ತು ಫೋನ್ನಲ್ಲಿ ಯಾರ ಹತ್ರ ಮಾತಾಡಲ್ಲ. ಯಾಕೆ? ಅದನ್ನ ಅವ್ರನ್ನ ಕೇಳಬೇಕು. ಕೇಳಿ ಹೇಳಿ ನೋಡಮ್ಮ. ಅವ್ರಿಗೆ ನನ್ನವರು ತನ್ನವರು ಸ್ನೇಹಿತರು ಪರಿಚಯಸ್ಥರು ನೆಂಟರು ಇಷ್ಟರು ಯಾರು ಇಲ್ಲ. ಅವ್ರು ಯಾರ ಜೊತೆ ಸೇರಕ್ಕೂ ಇಷ್ಟಪಡಲ್ಲ, ಮಾತಾಡಕ್ಕೂ ಇಷ್ಟಪಡಲ್ಲ. ಮನುಷ್ಯ ಸಂಘಜೀವಿ ಕಣ್ರಿ, ಅವರು ಮನುಷ್ಯರಲ್ಲ. ಇನ್ನೇನು? ದೇವರು. ಅನುಗ್ರಹ ಎಸ್ಟೇಟ್ ನಲ್ಲಿರೋಣ. ನಿನ್ ಸೇವ್ ಮಾಡಿದ್ದು ಅಲ್ದೆ ಚಂದ್ರಶೇಖರ್ ಫೋನ್ ಬೇರೆ ಮಾಡಿದ್ದಂತೆ. ಹ್ಮ್, ಅಂಕಲ್ ಹೇಳಿದ್ರು. ನನಗೂ ಆಶ್ಚರ್ಯ. ಅವನ್ ಯಾರು, ಹೇಗಿದ್ದಾನೆ ಅಂತ ನಾನು ನಿನ್ನೇನೆ ನೋಡಿದ್ದು. ಅವನ್ಗೆ ನಾನ್ ಯಾರು, ನನ್ನ ಎಸ್ಟೇಟ್ ಎಲ್ಲಿದೆ, ನಮ್ ನಮ್ಮಲ್ಲಿರೋ ಸಂಬಂಧ ಎಲ್ಲ ಗೊತ್ತು. ಆ ಕರಿ ಗ್ಲಾಸ್ ಹಿಂದೆ ಕಣ್ಣು ತುಂಬಾ ಚುರುಕಾಗಿದೆ ಅಂತ ಕಾಣಿಸುತ್ತೆ. ಬೈ ದ ಬೈ, ನೋಡಕ್ ಹೇಗಿದ್ದಾನೆ? ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಒಂದ್ಸಲಿ ಪಕ್ಕದಲ್ಲಿ ನಡ್ಕೊಂಡೋದ್ರು ಸಾಕು, ಮತ್ತೆ ನೋಡೋಣ ಅನ್ಸುತ್ತೆ. ಹಾಗಾದ್ರೆ ಈಗ ಹೇಗನ್ಸುತ್ತೆ? ಅನ್ಸುತ್ತೆ, ಆದ್ರೆ ನೀನ್ ಅನ್ಕೊಂಡಿರೋ ಹಾಗಲ್ಲ. ಮತ್ತಿನ್ ಹಾಗೆ ಶಂಕರ್ನ ಹೊಡೆದಿದ್ದು ಆಯ್ತು, ಓಡಿಸಿದ್ದು ಆಯ್ತು, ಆದ್ರೆ ಅವನ ಅಂಕಲ್ಗೆ ಯಾಕೆ ಫೋನ್ ಮಾಡ್ದ ಅಂತ. ಈ ಸ್ವಭಾವದಿಂದ ಅವನ್ ಗುಣ ಎಂಥದ್ದು ಅಂತ ನೀನೇ ಅರ್ಥ ಮಾಡ್ಕೋ. ಇದ್ರಲ್ಲಿ ಗುಣ ಏನೇ ಅರ್ಥ ಆಗತ್ತೆ? ಒಂದ್ ಹೆಣ್ಣಿಗೆ ಅವಮಾನ ಆದ್ರೆ ಸಹಿಸಲ್ಲ, ಅವಮಾನ ಮಾಡಿದವ್ರನ್ನ ಒತ್ತು ತೃಪ್ತಿ ಆಗಲ್ಲ. ಆ ಹೆಣ್ಣಿಗೆ ಮತ್ತೆ ಯಾವತ್ತೂ ಎಲ್ಲೂ ಅವನಿಂದ ಹೀಗಾಗದೆ ಇರೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಡೋದೇ ಅವನ್ ಸ್ವಭಾವ. ಸಬಾಷ್, ಚೆನ್ನಾಗಿ ಅನಲೈಸ್ ಮಾಡಿದ್ಯಾ? ಆಮೇಲೆ ಅಷ್ಟೇ ಅಲ್ಲ ಕಡೆ, ನನ್ ಕಡೆ ಒಂದ್ಸತಿನಾದ್ರೂ ತಿರುಗು ನೋಡ್ಲಿಲ್ಲ. ಯಾಕೆ? ನನ್ನಿಂದ ಒಂದ್ ಥ್ಯಾಂಕ್ಸ್ ನಿರೀಕ್ಷೆ ಮಾಡ್ಲಿಲ್ಲ? ಅವನ್ ಅದನ್ನ ನಿಂಗ್ ಮಾಡಿರೋ ಉಪಕಾರ ಅನ್ಕೊಂಡಿಲ್ಲ, ಕರ್ತವ್ಯ ಅನ್ಕೊಂಡಿದ್ದಾನೆ. ವಿಚಿತ್ರ ಅಲ್ವಾ? ವಿಚಿತ್ರ ಅಲ್ಲ, ಅಬ್ನಾರ್ಮಲ್. ಮಾಮೂಲಿ ಮನುಷ್ಯಗಿಂತ ಸ್ವಲ್ಪ ಭಿನ್ನವಾಗಿರೋ ವ್ಯಕ್ತಿ ಅನ್ಸುತ್ತೆ. ನೀನ್ ಸೈಕಾಲಜಿ ಓದಿದ್ರೆ? ಓದ್ತೇನೆ ಹೇಳ್ತೀನಿ. ಈ ನಿನ್ ಎಕ್ಸೈಟ್ಮೆಂಟ್ ನೋಡಿದ್ರೆ ಏನೋ ಒಂದ್ ವಿಷಯ ಅರ್ಥ ಆಗುತ್ತೆ. ಈಗ ನೀನು ನೀನಾಗಿಲ್ಲ, ನಿನ್ ಕಣ್ ತುಂಬಾ, ಮನ್ಸಿನ್ ತುಂಬಾ, ಹೃದಯ ತುಂಬಾ ಅವನೇ ತುಂಬಿಕೊಂಡಿದ್ದಾನೆ. ಒಂದೇ ಮಾತ್ನಲ್ಲಿ ಹೇಳೋದಾದ್ರೆ, ನೀನು ನಿನಗೆ ಗೊತ್ತಿಲ್ಲದೆ ಅವನ್ನ ಲವ್ ಮಾಡ್ತಾ ಇದೀಯಾ. ಯಜಮಾನ್ರೆ, ಕಾಫಿ? ರಾಮಣ್ಣ ಹೇಗಿದ್ದಾನೆ? ಹುಷಾರಾಗಿದ್ದಾನೆ. ಅವನಿಗೆ ಮಾತ್ರೆ ಗೀತ್ರನ ಕೊಡಿಸ್ತೀರಾ? ಹ್ಮ್, ಕೊಡಿಸ್ತೆ. ಪಕ್ಕದಲ್ಲಿ ಪ್ರತಿಭಾ ಎಸ್ಟೇಟ್ ನಲ್ಲಿ ಡಾಕ್ಟರ್ ಅಮ್ಮ ಇದ್ದಾರಲ್ಲ, ಅವ್ರ ಹತ್ರ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸ್ತೆ. ಈಗ ಹುಷಾರಾಗವನೆ. ಆ ಅಮ್ಮನ ಮನಸ್ಸು ಹೆಂಗೋ ಹಸ್ಗುಣನೂ ಹಂಗೆ. ನಿಮ್ಮನ್ ಕಂಡ್ರೆ ತುಂಬಾ ಗೌರವ. ನನ್ ಮಾನ ಪ್ರಾಣ ಉಳಿಸುದ ದೇವ್ರು. ಅವ್ರನ್ನ ನೇರವಾಗಿ ಕಂಡು ನನ್ ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಬಂದ್ರೆ ನನ್ನ ಒಳಗ್ ಬಿಡ್ಲಿಲ್ವಲ್ಲ ಅಂತ ತುಂಬಾ ಪೇಚಾಡ್ಕೊಂಡ್ರು. ರಸ್ತೆ ರೋಕೋ ಮಾಡ್ತಿದ್ದೀರಾ ಪ್ಲೀಸ್? ಐಮ್ ಸಾರಿ, ನಾನ್ ರಸ್ತೆ ರೋಕೋ ಮಾಡಿದ್ದು ನಿಮ್ಮನ್ನ ನೋಡ್ಬೇಕು ಅಂತ. ನೋಡಾಯ್ತಲ್ಲ, ದಾರಿ ಬಿಡ್ತೀರಾ? ನಿಮ್ ಹತ್ರ ಮಾತಾಡ್ಬೇಕು ಅಂತ ಆಸೆ. ಮಾತು ಬೆಳ್ಳಿ, ಮೌನ ಬಂಗಾರ. ನಾನು ಬಂಗಾರ ಬೆಲೆ ಕೊಡೋದು. ನಾನ್ ನಿಮ್ ಹತ್ರ ಬರಕ್ ಪ್ರಯತ್ನ ಪಟ್ಟಷ್ಟು ನೀವ್ ಯಾಕ ನನ್ ದೂರ ಮಾಡ್ತೀರಾ? ಯಾರು ಹೇಳಿದ್ದು? ಹತ್ರನೇ ನಿಂತಿದ್ರಲ್ಲ, ಮನ್ಸಿನ ಹತ್ರ. ನೀವು ದೇಹದ ಕಾಲಿಗೆ ಔಷಧಿ ಕೊಡೋ ಡಾಕ್ಟರ್, ಮನ್ಸಿನ ವಿಷಯ ನಿಮ್ಗೆ ಅರ್ಥ ಆಗಲ್ಲ. ಆಟೋಗ್ರಾಫ್ ಕೊಡ್ತೀರಾ? ನನ್ನ ಆಟೋಗ್ರಾಫ್ ಪ್ಲೀಸ್. ಬರೀ ಸೈನ್ ಮಾಡ್ತಾ ಇದ್ದೀರಲ್ಲ, ಇನ್ನೇನು? ನಿಮ್ ಮನ್ಸಿಗೆ ಅನ್ಸಿದ್ದು ಹೃದಯ ಕೇಳೋದು. ತಮಸೋಮ ಜ್ಯೋತಿರ್ಗಮಯ. ಕಂಟಿನ್ಯೂ ವಿತ್ ದ ಸೇಮ್ ಮೆಡಿಸಿನ್ಸ್. ಏನ್ ದೀಕ್ಷಿತ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಾನು ಮನೆಗೆ ಹೋಗ್ಬೋದಾ ಡಾಕ್ಟ್ರೆ? ಖಂಡಿತ, ಇವತ್ತೊಂದಿನ ರೆಸ್ಟ್ ತಗೊಳ್ಳಿ, ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ. ಆಯ್ತು. ದೀಕ್ಷಿತ್ರೆ, ಅಮ್ಮ, ನಿಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು. ಕೇಳಮ್ಮ. ತಮಸೋಮ ಜ್ಯೋತಿರ್ಗಮಯ, ಹಾಗಂದ್ರೇನು? ಅದು ಉಪನಿಷತ್ ವಾಕ್ಯ ಅಮ್ಮ. ಆ ಮಾತಿನ ಅರ್ಥ ತಿಳ್ಕೋಬೇಕು ಅಂತ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ತಮಸೋಮ ಜ್ಯೋತಿರ್ಗಮಯ ಅಂದ್ರೆ, ಓ ದೇವ್ರೆ,
ನನ್ನ ಕತ್ಲಿಂದ ಬೆಳಕು ನಡೆಸು, ನನ್ನ ಕತ್ಲಿಂದ ಬೆಳಕು ನಡೆಸು, ನನ್ನ ಕತ್ಲಿಂದ ಬೆಳಕು ನಡೆಸು, ನನ್ನ ಕತ್ಲಿಂದ ಬೆಳಕು ನಡೆಸು, ನನ್ನ ಜ್ಯೋತಿ ಎಷ್ಟೊತ್ತೆ ಬಂದೆ ಮಾ? ಅಮ್ಮ ತಿಂಡಿ ರೆಡಿನಾ? ಅಮ್ಮ ಬಂದೆ ಬಂದೆ. ಏನು ಉಪ್ಪಿಟ್ಟು? ನನಗೆ ಹೊಟ್ಟೆ ಚುರುಗುಡ್ತಾ ಇದೆ. ನನಗಾಗ್ತಿರೋ ಹಶುವಲ್ಲಿ ಮಾಡಿರೋ ಉಪ್ಪಿಟ್ಟೆಲ್ಲ ನಾನು ತಿನ್ಬಿಡ್ತೀನಿ. ತಿನ್ನಮ್ಮ, ನಿನಗೆ ಇಷ್ಟ ಅಂತ ತಾನೇ ಮಾಡಿರೋದು. ಹಾಕು. ಅಯ್ಯೋ ನೀನ್ ಕೂತ್ಕೋಮ್ಮ, ನಾನ್ ನೋಡ್ತೀನಿ. ಪರವಾಗಿಲ್ಲಮ್ಮ, ನಾನೇ ನೋಡ್ತೀನಿ. ಏನ್ ಫೋನು? ಹಲೋ, ಬನ್ನಿ. ಏನಾಯ್ತು? ಡ್ಯಾನ್ಸ್ ಮಾಡುವಾಗ ಜಾರ್ ಬಿದ್ಬಿಟ್ರು ಕಣವ್ವ, ಕಾಲ್ ಗೇಟ್ ಬಿದ್ದೈತೆ. ಇವ್ರನ್ನ ಇಮಿಡಿಯೇಟ್ ಆಗಿ ನರ್ಸಿಂಗ್ ಹೋಮ್ಗೆ ಅಡ್ಮಿಟ್ ಮಾಡ್ಬೇಕು. ಬನ್ನಿ ಮತ್ತೆ. ಗ್ರೀನ್ ಸ್ಟಿಕ್ ಫ್ರ್ಯಾಕ್ಚರ್. ನಿದ್ರೆ ಬರ್ತಾ ಇಲ್ವಾ? ಹಾಗೇನಿಲ್ಲ, ನನ್ನಿಂದ ನಿಮಗೆ ತೊಂದರೆ. ತೊಂದರೆ ಏನ್ ಬಂತು? ಮಲ್ಕೊಳ್ಳಿ. ಇಟ್ಸ್ ಆಲ್ ರೈಟ್. ಹಲೋ ಮಿಸ್ಟರ್ ಆನಂದ್, ಹೌ ಡು ಯು ಫೀಲ್? ಪರವಾಗಿಲ್ಲ ಡಾಕ್ಟರ್, ಸ್ವಲ್ಪ ಪೇನ್ ಇದೆ. ಒಂದಿನ ನಾನು ಮನೆಗೆ ಫೋನ್ ಮಾಡಿದಾಗ ಹನುಮಂತಾಚಾರಿ, ನಿಮಗ್ ನೆಂಟ್ರು ಇಷ್ಟ್ರು ಸ್ನೇಹಿತರು ಯಾರು ಇಲ್ಲ, ಯಾರು ಬೇಕಾಗೂ ಇಲ್ಲ ಅಂದ್ರಲ್ಲ, ಮನುಷ್ಯ ಚೆನ್ನಾಗ ದೂರ ಮಾಡಿಕೊಂಡು ಬದುಕಕ್ಕಾಗತ್ತ? ಯಾಕಾಗಲ್ಲ? ನೀವು ಡಾಕ್ಟರ್, ನಾನು ಪೇಷಂಟ್. ಕಾಯಿಲೆ ಇರೋವರೆಗೂ ನೀವು ಬರ್ತೀರಾ ಹೋಗ್ತೀರಾ, ಆಮೇಲೆ ನಿಮ್ ದಾರಿ ನಿಮಗೆ, ನನ್ನ ದಾರಿ ನನಗೆ. ಆನಂದ್, ಈ ಮಾತನ್ನ ಮನ್ಸಾರೆ ಹೇಳ್ತಾ ಇದ್ದೀರಾ? ಮನ್ಸಾರ ಹೇಳೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಗಂದ್ರೆ ಜ್ಯೋತಿ, ಪ್ರೀತಿ ಕೊಡೋ ಹುಡುಗರಲ್ಲಿ ಸುಖಕ್ಕಿಂತ ದುಃಖನೇ ಜಾಸ್ತಿ. ಅಲ್ಪ ಸುಖಕ್ಕಾಗಿ ನಾವ್ಯಾ ಕಷ್ಟ ನೋವನ್ನ ಬರಮಾಡ್ಕೋಬೇಕು? ಆನಂದ್, ನೀವಿನ್ನೂ ನಾನು ಅರ್ಥ ಮಾಡ್ಕೊಳ್ಳಿಲ್ವಾ? ನಾನು ಯಾವತ್ತು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ನೋ ಅವತ್ತೇ ನಿಮ್ ಮನಸ್ಸಲ್ಲಿ ಅರ್ಥ ಮಾಡ್ಕೊಬಿಟ್ಟೆ. ಅದಕ್ಕೆ ನಿಮ್ಮ ಮನ್ಸೇನ್ ಹೇಳ್ತು? ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಅಷ್ಟು ಜಾಣ್ತನ ನನಗಿಲ್ಲ. ಅಂದವಾಗಿರೋ ಒಂದು ಹೆಣ್ಣು, ಅದು ವಿದ್ಯಾವಂತೆ ಗುಣವಂತೆ, ತಾನಾಗಿ ಒಲಿದು ಬಂದಾಗ ದೂರ ಮಾಡೋರ್ನ ಏನಂತಾರೆ? ದಡ್ಡ ಅಂತಾರೆ. ನೀವು ದಡ್ಡ ಅಲ್ಲ ತಾನೇ? ನಾನು ದಡ್ಡನೂ ಅಲ್ಲ, ಜಾಣನೂ ಅಲ್ಲ. ಅಂದ್ರೆ ನೋಡಿ ಜೊತೆ,
ನಾನು ಯಾರಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ, ಯಾಕೆ ಬಂದೆ ಅಂತ ಗೊತ್ತಿಲ್ಲ, ಎಷ್ಟು ಸಂಪಾದನೆ ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಇಷ್ಟೊಂದು ಗೊತ್ತಿಲ್ಲದಿರೋ ವಿಷಯಗಳ ಮಧ್ಯೆ ನಿಂತಿರೋ ನನ್ನ ಒಂದು ಹೆಣ್ಣು ಪ್ರೀತಿಸಿದಾಳೆ ಅಂದ್ರೆ ಪ್ರೀತಿ ಕೊಡೋ ಇಲ್ಲ ಪ್ರೀತಿಸ್ತಿರೋ ಹೆಣ್ಣಿನ ವಿವೇಕ ಕೊಡೋ ಅರ್ಥವಾಗದೆ ಒದ್ದಾಡ್ತಾ ಇದ್ದೀನಿ. ನೋಡಿ, ನನ್ನ ಪ್ರೀತಿನೂ ಕೊರಡಲ್ಲ, ನನ್ನ ವಿವೇಕನೂ ಕೊರಡಲ್ಲ. ನೀವು ಸಭ್ಯರು, ಕುಣುವಂತರು, ಧೈರ್ಯಶಾಲಿ, ಸಾಮಾನ್ಯವಾಗಿ 195 ಜನ ಗಂಡಸರಿಗೆ ಒಂದು ಅಂದವಾದ ಹೆಣ್ಣು ನೋಡಿದಾಗ ಮನಸ್ಸು ಚಂಚಲ ಆಗತ್ತೆ. ಆದರೆ ನೀವು ಹಾಗಲ್ಲ ಆನಂದ್, ನನಗಷ್ಟೇ ಸಾಕು. ಜ್ಯೋತಿ ಆನಂದ್, ನೀವಿನ್ನೂ ನಾನು ಅರ್ಥ ಮಾಡ್ಕೊಳ್ಳಿಲ್ವಾ? ನಾನು ಯಾವತ್ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ನೋ ಅವತ್ತೇ ನಿಮ್ಮ ಮನಸ್ಸಿನ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನಿಮ್ಮ ಮನಸ್ಸಿನ ಹೇಳ್ದು? ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಹಲೋ, ನಾನು ಜ್ಯೋತಿ. ಹಾಯ್ ಜ್ಯೋತಿ. ಮಾತು ಬೆಳ್ಳಿ ಮೌನ ಬಂಗಾರ ಅಂತ ನೀವು ಫೋನ್ ಕಟ್ ಮಾಡಲ್ಲ ತಾನೆ? ಈಗ ಮಾತೇ ಮುತ್ತು. ನನಗೆ ನಿಮ್ಮ ಹತ್ರ ತುಂಬ ಮಾತಾಡಬೇಕು ಅಂತ ಆಸೆ. ಮಾತಾಡಬೇಕಾಗಿತ್ತ? ಮಾತಾಡಿ. ಥ್ಯಾಂಕ್ ಯು. ತುಂಬ ಮಾತಾಡಬೇಕು ಅಂದ್ರೆ ಮಾತಾಡಿ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೇಳ್ಬೇಕು ಅನ್ನೋ ವಿಷಯ ಹೇಗೆ ಹೇಳೋದು ಅಂತ ಅನ್ಸ್ದಾಗ ಇದು ಸಹಜ. ಐ ಲೈಕ್ ಯು. ಥ್ಯಾಂಕ್ ಯು. ಐ ಆನಂದ್, ಐ ಲವ್ ಯು ಆನಂದ್. ಐ ಲವ್ ಯು ಟು. ಸುಮ್ಮನೆ ಜೋಡಿಸ್ತಾ ಇದ್ದೆ ಅಷ್ಟೇ, ಎಲ್ಲ ಖಾಲಿ ಬಾಟಲ್ಸ್. ಯಾಕಮ್ಮ ಸುಳ್ಳು ಹೇಳ್ತಾ ಇದೆ? ಅಪ್ತಾರ್ ನಿಜ ಹೇಳ್ತಿದ್ದಿ ಅಂತ ತಿಳ್ಕೊಂಡ್ಬಿಟ್ಯಾ? ಇವೆಲ್ಲ ಖಾಲಿ ಬಾಟ್ಲ್ಗಳ? ನೋಡಿ ಅಂಕಲ್. ನೋಡ್ತಾ ಇದ್ದೀನಮ್ಮ, ಈ ಒಂದೊಂದು ಬಾಟ್ಲಲ್ಲೂ ಆನಂದ ಮೇಲಿರೋ ನಿನ್ ಪ್ರೀತಿ ತುಂಬಿದೆ. ನನಗೆ ಕಾಣಿಸ್ತಾ ಇಲ್ಲ ಅನ್ಕೊಂಡ್ಯಾ? ಅದ್ಸರಿ ಸ್ಯಾಂಪಲ್ಗೆ ಇದೊಂದು ಬಾಟ್ಲ ನಿಮ್ ತಾಯಿ ಯಾಕೆ ತೋರಿಸ್ಬಾರ್ದು? ಈ ಮಾಲೆ ಜೊತೆಗೆ ಆದಷ್ಟು ಬೇಗ ಮಾಂಗಲ್ಯ ಮಾಲೆ ಧರಿಸ್ಬೋದಲ್ಲ. ಅಮ್ಮನ ಹತ್ರ ಎಷ್ಟೇ ಸಲಿಗೆ ಇದ್ರು ಇದೆಲ್ಲ ಹೇಳಕ್ ಒಂಥರ ಆಗತ್ತ ಅಂಕಲ್. ಹೌದಾ? ಡೋಂಟ್ ವರಿ, ನಿಮ್ ತಾಯಿ ಹತ್ರ ಈ ವಿಷಯ ನಾ ಮಾತಾಡ್ತೀನಿ, ಆಗ್ಬೋದಾ? I'm sorry. It's all right. Maria, look at this young couple. You know, I'm reminded of those days when we were in love. You're naughty. Hey. Enjoy yourself. Carry on. Excuse me. I would like your photograph, please. Sorry. Anand, please, Anand, please. Ready? Smile. That's good. Here it is. Thank you. Good luck. Ready, hogana. ಓ, ಇದಾ ವಿಷಯ? ಅವನ್ ಕಾಲ್ ಮುರ್ಕೊಂಡಾಗ್ಲೇ ಅನ್ಕೊಂಡೆ
ಕುರಿ ನಿನ್ನ ನೋಡ್ತಾನೆ ಹಳ್ಳಕ್ ಬಿದ್ದು ಕಾಲ್ ಮುರ್ಕೊಂಡಿದ್ದು. ಫ್ರಾಕ್ಚರ್ ಆದ್ಮೇಲೆ ಹಳ್ಳಕ್ ಬಿದ್ದಿದ್ದು. ಹೇಗೋ ನಿನ್ ಬಾಳಿನ ಆಕಾಶದಲ್ಲಿ ಕಾಮನ್ ಬಿಲ್ ಮೂಡ್ತಲ್ಲ, ಕಂಗ್ರಾಚ್ಯುಲೇಷನ್ಸ್. ಅದಿಲ್ಲಿ ಮದ್ವೆ ಯಾವಾಗ್ಲೆ? ಅದೇ ಯೋಚನೆ ಮಾಡ್ತಾ ಇದ್ದೀನಿ ಕಣೆ, ಅಮ್ಮಂಗೆ ವಿಷಯ ಹೇಗೆ ಹೇಳೋದು ಅಂತ. ಅಂಕಲ್ಗೆ ಈಗಾಗ್ಲೇ ಸೂಕ್ಷ್ಮವಾಗಿ ಗೊತ್ತಾಗಿದೆ, ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಹಳ ಸಲೀಸಾಗಿ ಹೋಯ್ತಲ್ಲೇ ನಿನ್ ಲವ್ ಸ್ಟೋರಿ, ಅದರಲ್ಲಿ ಸ್ವಲ್ಪನೂ ಥ್ರಿಲ್ಲ ಇಲ್ವಲ್ಲೇ? ಥ್ರಿಲ್ಲ? ಹ್ಮ್, ಪ್ರೇಮದಲ್ಲಿ ಅಪೋಸಿಷನ್ನು, ವಿಲನ್ನು, ಟೆನ್ಷನ್ನು ಇದ್ರೇನೆ ಕಣೆ ಚೆನ್ನ. ಇದೊಬ್ಬ ವಿಲನ ಒದ್ದೋಡ್ಸಾಯ್ತು, ಆಮೇಲೆ ನಿನ್ ಸಜೆಷನ್ ತಗೊಂತಾನೆ ನಾ ಪ್ರೇಮ ಕಾವ್ಯ ಬರೀಕ್ ಶುರು ಮಾಡಿದ್ದು. ಸ್ಟೋರಿನಲ್ಲಿ ಖಳನಾಯಕಿಯಾಗಿ ನಾನ್ ಸ್ವಲ್ಪ ಥ್ರಿಲ್ ಕೊಡ್ಲಾ? ಟ್ರೈ ಮಾಡು. ನಿನ್ ತಲೆ, ಅವನು ಮೊದ್ಲೇ ಮನುಷ್ಯರ ಮುಟ್ಟದ ಗುಬ್ಬಿ, ಜನರ ಜೊತೆ ಬೆರೆಯಲ್ಲ, ಮಾತಾಡಲ್ಲ. ನೀನ್ ಅದ್ ಹ್ಯಾಕ್ ಸಕ್ಸಸ್ ಆದ್ಯೋ ಆ ದೇವ್ರಿಗೆ ಗೊತ್ತು. ಅದಿರ್ಲಿ, ನಿನ್ ಕೈಲಾದ್ರೂ ಬಾಯ್ ತುಂಬಾ ಮಾತಾಡ್ತಾನ? ಓ, ಅವನ್ಗೆ ಏನ್ ಕಂಡ್ರೆ ಇಷ್ಟ? ನನ್ ಕಂಡ್ರೆ ಅದಲ್ವೇ, ಬೇರೆ ಏನ್ ಇಷ್ಟ ಅಂತ? ಡಾನ್ಸ್. ಡಾನ್ಸಾ? ನಿಂಗ್ ಡಾನ್ಸ್ ಬರಲ್ವಲ್ಲೇ? ನಂಗ್ ಬರ್ದಿದ್ರೇನೆ ಅವ್ರಿಗ್ ಬರುತ್ತಲ್ಲ. ಓ, ಡಾನ್ಸ್ ಬೇರೆ ಮಾಡ್ತಾನ? ಹ್ಮ್, ಡಾನ್ಸ್ ಮಾಡೋ ತಾನೆ ಬಿದ್ದು ಕಾಲ್ ಮುರ್ಕೊಂಡಿದ್ದು. ಅವನ್ ಕಾಲ್ ಮುರಿಯೋಷ್ಟು ಡಾನ್ಸ್ ಮಾಡ್ತಾನೆ ಅಂದ್ಮೇಲೆ ಗ್ಯಾರಂಟಿ ನಿನ್ ಸೊಂಟ ಮುರಿಯೋಷ್ಟು ಪ್ರೀತಿ ಮಾಡ್ತಾನೆ. ಏಯ್, ಸಾಕ್ ಸುಮ್ನಿರೆ. ಜ್ಯೋತಿ, ಈ ವರ್ಷ ನಮ್ ಕ್ಲಬ್ ಆನಿವರ್ಸರಿಗೆ ಅವಂದೇ ಡಾನ್ಸ್ ಪ್ರೋಗ್ರಾಮ್, ಏನಂತೀಯ? ಇಂಪಾಸಿಬಲ್. ಅವರು ಯಾರೆದ್ರಿಗೂ ಡಾನ್ಸ್ ಮಾಡಲ್ವಂತೆ. ಅವ್ರಿಗ್ ತುಂಬಾ ಸಂತೋಷ ಆದ್ರೆ ಅಥವಾ ದುಃಖ ಆದ್ರೆ ಅವರೊಬ್ರೆ ಡಾನ್ಸ್ ಮಾಡ್ತಾರಂತೆ. ಅವನು ಸ್ವಲ್ಪ ಸೈಕಿಕ್ ಅನ್ಸುತ್ತೆ, ಒಬ್ನೇ ಕುಣಿಯೋನ್ನ, ಒಬ್ನೇ ಮಾತಾಡೋನ್ನ, ಸ್ವಲ್ಪ ಸ್ಕ್ರೂ ಲೂಸ್ ಅಂತಾರೆ. ಶಟ್ ಅಪ್. ಅಬ್ಬಾ, ಎಷ್ಟು ಕೋಪ ನಿಂಗೆ? ನಾನ್ ನೋಡ್ದೆ ಇದ್ರು ಪರವಾಗಿಲ್ಲ, ನೀನಾದ್ರೂ ವಿಚಾರಿಸ್ಕೊಂಡು ಅವನ್ ಡಾನ್ಸರ್ ಹೌದೋ ಅಲ್ವ ಅಂತ ತಿಳ್ಕೋ. ಪೆದ್ ಪೆದ್ದಾಗಿ ಅವನ್ ಹೇಳಿದ್ದೆಲ್ಲ ಕೇಳ್ಕೊಂಡು ತಲೆ ಆಡಿಸ್ಬೇಡ. ಹನುಮಂತಪ್ಪ, ಯಜಮಾನ್ರಲ್ಲಿ ಮೇಲವರೇ ಹೋಗಿ. ಹಾಯ್ ಆನಂದ್. ಜ್ಯೋತಿ, ಬನ್ನಿ ಕೂತ್ಕೊಳ್ಳಿ. ಇಟ್ಸ್ ಓಕೆ, ಇದು ನಮ್ಮ ತೋಟದ ಹೂವು, ನಿಮಗೆ ಕೊಡೋಣ ಅಂತ ಆಸೆಯಿಂದ ತಂದೆ. ಥ್ಯಾಂಕ್ ಯು. ಹೇಗಿದೆ ಹೂವು? ನಿಮ್ಮಷ್ಟೇ ಅಂದವಾಗಿದೆ, ನಿಮ್ಮ ಮನಸ್ಸಿನಷ್ಟೇ ಮೃದುವಾಗಿದೆ. ಮೃದುವಾದ ಮನಸ್ಸಲ್ಲೂ ನೂರಾರು ಆಸೆಗಳು, ಬಯಕೆಗಳು ಇರುತ್ತೆ ಅಂತ ನಿಮಗ್ ಗೊತ್ತಾ ಆನಂದ್? ಹೆಣ್ಗ ಸಹಜ ತಾನೆ, ಆಸೆಗಳು ಈಡೇರ್ಬೇಕಾದ್ರೆ ಪ್ರಯತ್ನ ಪಡಬೇಕು, ಈಡೇರಿಸ್ಕೋಬೇಕು. ಹಾಗಾದ್ರೆ ನಂದೊಂದು ಆಸೆ ಈಡೇರಿಸ್ತೀರಾ? ಹೇಳಿ, ಸಾಧ್ಯವಾದ್ರೆ ಪ್ರಯತ್ನ ಪಡ್ತೀನಿ. ನಿಮ್ಮನ್ನ ಕ್ಲಬ್ಗೆ ಬನ್ನಿ ಇನ್ನಲ್ಲ, ಒಟ್ಟಿಗೆ ವಾಕಿಂಗ್ ಹೋಗೋಣ ಅಂತ ಕರೆಯಲ್ಲ, ಜೊತೆಗೆ ಸಿನಿಮಾಗ್ ಬನ್ನಿ ಅಂತ ಕೇಳಲ್ಲ, ಒಂದು ಸಣ್ಣ ಕೋರಿಕೆ ಅಷ್ಟೇ. ಏನದು? ನಾನು ನಿಮ್ ಡಾನ್ಸ್ ನೋಡ್ಬೇಕು. ಏಕೆ? ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆದಾಗ, ತುಂಬಾ ವೇದನೆ ಆದಾಗ ಡಾನ್ಸ್ ಮಾಡೋ ಮೂಡ್ ಬರುತ್ತೆ. ನೋಡಿ, ನಿಮಗ್ ವೇದನೆ ಕೊಡಕ್ ನನಗೆ ಇಷ್ಟ ಇಲ್ಲ, ಬೇಕಾದ್ರೆ ಸಂತೋಷ ಕೊಡ್ತೀನಿ. ಸಂಯಮ, ಸಂಯಮ. ಪ್ರೀತಿ ಹೆಸರಿನಲ್ಲಿ ಕದ್ದ ಆನಂದ ಪಡೋದು ನನಗೆ ಇಷ್ಟ ಇಲ್ಲ. ಮದುವೆ ಆಗೋ ಹೆಣ್ಣು ಮಧ್ಯರಾತ್ರಿ ಮೈ ಮುಟ್ಟು ಹತ್ರ ಕೂತಿದ್ರು, ಮನಸ್ಸನ್ನ ಬಿಗಿಡಿದ್ರೆ ಮನುಷ್ಯ. ನೀವು ನನ್ನ ಡ್ಯಾನ್ಸ್ ನೋಡ್ಬೇಕು ಅಷ್ಟೇ ತಾನೆ? ನಾಳೆ ಕಲಾಕ್ಷೇತ್ರಕ್ಕೆ ಬನ್ನಿ, ಸರಿನಾ? ವೆಲ್ಕಮ್ ಜ್ಯೋತಿ, ವೆಲ್ಕಮ್, ವೆಲ್ಕಮ್, ವೆಲ್ಕಮ್. ಪ್ಲೀಸ್ ಬಿ ಸೀಟೆಡ್, 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 ಬಿ. ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಸಮಥಿಂಗ್ ರಿಯಲಿ ಗ್ರೇಟ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಟಿ ಶರ್ಟ್ಸ್ ಗಳು ತೋರಿಸಿ. ಯಾರು ನಿಮ್ಮ ತಮ್ಮನ್ಗ? ಇಲ್ಲ, ಲಾರ್ಜ್ ಸೈಜ್. ಓಕೆ.
ಪ್ಯಾಕ್ ದಿಸ್. ಓಕೆ ಮೇಡಮ್. ಓಕೆ ಡಾರ್ಲಿ. ಓಕೆ. ಇದೆಲ್ಲ ಪ್ಯಾಕ್ ಮಾಡಿ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಟೇಕ್ ದಿಸ್. ಡಾರ್ಲಿಂಗ್, ಲುಕ್ ಅಟ್ ದಿಸ್ ಫೋಟೋಗ್ರಾಫ್. Oh, he's Dr. Anand Kumar from Goa. Excuse me, a photograph nandu. Hagadre nimge Dr. Anand Kumar gotta? Uh-huh. He's not a doctor. He's a dancer. No, no, he's a doctor from Matra Nursing Home in Goa. Goa nalli ond hudugina rape maadi, murder maadi, escape agidane ivanu. Impossible. No, I am 100% sure. He's Dr. Anand Kumar, a murderer. He's wanted by the police. ಗೋವಾನಲ್ಲಿ ಒಂದು ಹುಡುಗಿನ ರೇಪ್ ಮಾಡಿ ಮರ್ಡರ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಇವನು. ಹಿ ಇಸ್ ಡಾಕ್ಟರ್ ಆನಂದ್ ಕುಮಾರ್, ಅ ಮರ್ಡರರ್. ಹಿ ಇಸ್ ವಾಂಟೆಡ್ ಬೈ ದ ಪೊಲೀಸ್. ಶೀಲಾ, ಶೀಲಾ, ಏನೇ ಜ್ಯೋತಿ, ಏನ್ ಇಷ್ಟೊಂದು ಆತ್ರ? ನಿನ್ನ ಹತ್ರ ಮಾತಾಡ್ಬೇಕು ಬಾ. ಏನೇ ವಿಷಯ? ನನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಶೀಲಾ. ಯಾಕೆ? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೆ. ಅನುಗ್ರಹ ಎಸ್ಟೇಟ್ ನಲ್ಲಿ ಏನಾದ್ರೂ ನೋಡಿ ಹೆದರ್ಕೊಂಡ್ ಬಿಟ್ಟಿಯಾ? ಹೌದು, ಒಂದ್ ರೀತಿ ಹಾಗೇನೆ. ನಾನು ಹೂವು ಅನ್ಕೊಂಡಿದ್ದು ಹಾವೇನೋ ಅಂತ ಭಯ ಆಗ್ತಾ ಇದೆ. ಅರ್ಥ ಆಗ್ತಿಲ್ಲ ಕಣೆ. ನಿನಗೆ ಗೊತ್ತು ನಾನು ಆನಂದನ್ ಎಷ್ಟು ಲವ್ ಮಾಡ್ತಾ ಇದ್ದೀನಿ ಅಂತ. ಅದಕ್ಕೇನಾಯ್ತೀಗ? ಯಾರೋ ಇಬ್ರು ಆನಂದ್ ಫೋಟೋ ನೋಡಿ, ಇವ್ರು ಡಾಕ್ಟರ್ ಆನಂದ್ ಕುಮಾರ್, ಗೋವಾದಲ್ಲಿ ದೊಡ್ಡ ಸರ್ಜನ್ ಅಂದ್ರು. ಅದಕ್ಕೆ ನೀ ಸಂತೋಷ ಪಡ್ಬೇಕಣೆ, ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಆದ್ರೆ. ಅಷ್ಟೇ ಅಲ್ವೇ, ಆನಂದ್ ಯಾವ್ದು ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿ ತಲೆ ತಪ್ಪಿಸ್ಕೊಂಡಿದ್ದಾರೆ ಅಂದ್ರು. ಆ ಮನುಷ್ಯನ ಕರ್ಕೊಂಡು ಹೋಗಿ ಅನುಗ್ರಹ ಎಸ್ಟೇಟ್ ನಲ್ಲಿ ಆನಂದನ್ನ ಅವ್ರನ್ನ ಎದುರು ಬದ್ರೆ ನಿಲ್ಸಿದ್ರೆ ಸತ್ಯ ಗೊತ್ತಾಗುತ್ತೆ. ನನ್ಗೆ ಆ ಟೈಮ್ನಲ್ಲಿ ಏನು ಹೊಳಿಲಿಲ್ಲ. ಅವ್ರ ಹೆಸರು ಅಡ್ರೆಸ್ ಆದ್ರೂ ತಗೊಂಡಿದೀಯಾ? ಆ ಶಾಕ್ ನಲ್ಲಿ ನಾನು ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ ಶೀಲಾ. ಇಷ್ಟು ಖಂಡಿತವಾಗಿ ಹೇಳಿದ್ಮೇಲೆ ಅವ್ರ ಗೋವಾದವರೇ ಇರ್ಬೇಕು. ಹಾಗಂತ ಅಲ್ಲಿಗೆ ಹೋಗಿ ಹೆಸರು ಗೊತ್ತಿಲ್ದಿರೋ ಮನುಷ್ಯನ ಹುಡುಕಕ್ಕಾಗತ್ತಾ? ಇವಾಗ ಏನ್ ಮಾಡ್ಬೇಕು ಅಂತಿದೀಯಾ? ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ಆನಂದ್ ಈ ಆನಂದ್ ಒಬ್ರೇನಾ, ಇಲ್ಲ ಇವ್ರ ಹಾಗೆ ಇರೋ ಬೇರೆ ವ್ಯಕ್ತಿನಾ ಅನ್ನೋದನ್ನ ತಿಳ್ಕೋಬೇಕು. ಕರೆಕ್ಟ್. ಪ್ರತ್ಯಕ್ಷ ಕಂಡ್ರು ಪ್ರಮಾಣಸ್ ನೋಡ್ಬೇಕು ಅಂತಾರೆ. ಆನಂದ್ 100% ಡಾನ್ಸರ್ ಅಂತ ನೀನೇ ಹೇಳ್ದೆ, ಈಗ ಡಾಕ್ಟರ್ ಆಗಕ್ ಹೇಗ್ ಸಾಧ್ಯ? ನನಗೂ ಅದೇ ಅನುಮಾನ. ಆಸ್ಪ್ರೊ ಅನಸಿನ್ ಬಿಟ್ರೆ ಬೇರೆ ಮಾತ್ರ ಗೊತ್ತಿಲ್ಲ. ಅವ್ರ ಕಾಲ್ ಫ್ರ್ಯಾಕ್ಚರ್ ಆದಾಗ ನಾನು ಅವ್ರ ಜೊತೆಲಿ ಇದ್ನಲ್ಲ, ಒಂದಿನಾದ್ರೂ ಅವ್ರ ಬಾಯಲ್ಲಿ ಒಂದ್ ಸಿಂಗಲ್ ಮೆಡಿಕಲ್ ವರ್ಡ್ ಕೂಡ ಬರ್ಲಿಲ್ಲ. ಒಟ್ನಲ್ಲಿ ನಿನಗ ಅನುಮಾನ ಬಂದಿರೋದ್ರಿಂದ ಅದನ್ನ ಪರಿಹಾರ ಮಾಡ್ಕೊಳ್ಳೋದೇ ಒಳ್ಳೇದು. ಮೊದ್ಲವನು ಡಾಕ್ಟರ್ ಹೌದು ಅಲ್ವೋ ಅಂತ ಕನ್ಫರ್ಮ್ ಮಾಡ್ಕೋ, ಮುಂದಿನ ವಿಷಯ ಆಮೇಲೆ ಯೋಚನೆ ಮಾಡೋಣ. ಹಲೋ. ಹಲೋ. ಏನು ತೋಟಗಾರಿಕೆ ಜೋರಾಗಿ ನಡೀತಾ? ಇದು ಸಸ್ಯಕಾಶಿ, ಕೈ ಮುಗಿದ ಒಳಗೆ ಬಂತ ಕವಿವಾಣಿನ ಇದೆಯಲ್ಲ, ಇವುಗಳು ಚೆನ್ನಾಗಿದೆ ತಾನೆ? ಮಳೆ, ಬೆಳೆ, ಆರೋಗ್ಯ. ಹಾ, ಆರೋಗ್ಯ ಅನ್ನೋದ್ಲು ನಾಪ್ಕ ಬಂತು. ನನ್ಗೊಂದು ಚಿಕ್ಕ ಡೌಟ್ ಆನಂದ್. ಏನದು? ಸಾಮಾನ್ಯವಾಗಿ ಡಯಾಬಿಟಿಸ್ ಬಂದ್ರೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಆಹಾ, ಒಳ್ಳೆ ಡೌಟ್. ಡಾಕ್ಟರ್ ನೀವು ಹೇಳ್ಬೇಕೆ ಹೊರತು ನನ್ನ ಕೇಳಿದ್ರೆ ನಾ ಏನ ಹೇಳಿ? ಇನ್ನು ಡ್ಯಾನ್ಸ್ ಬಗ್ಗೆ ಆದ್ರೂ ಕೇಳಿ, ಆಸ್ ಎ ಡ್ಯಾನ್ಸರ್ ನನಗೆಷ್ಟು ಗೊತ್ತೋ ಅಷ್ಟು ಹೇಳ್ತೀನಿ. ಇಲ್ಲ, ಅದು ಜನರಲ್ ಆಗಿ ನೋಡಿ, ರೋಗದ ವಿಷಯ ಅನುಭವಿಸೋರು ಚೆನ್ನಾಗಿ ಗೊತ್ತು, ಚಿಕಿತ್ಸೆ ವಿಷಯ ನಿಮ್ಮಂತ ಡಾಕ್ಟರ್ಗಳು ಚೆನ್ನಾಗಿ ಗೊತ್ತು. ನಾನು ರೋಗಿನೂ ಅಲ್ಲ, ಡಾಕ್ಟ್ರೂ ಅಲ್ಲ. ರಾಮಣ್ಣ, ಫಸ್ಟ್ ಏಡ್ ಬಸ್ತಾ ಬಾ. ಆಯ್ತು ಬದೆ. ಇಲ್ಲ ಪ್ಲೀಸ್ ಬೇಡಿ. ಈಗ ನೀವು ಸುಮ್ಮನೆ ಹುಡುಗಾಟ ಆಡಬೇಡಿ, ಇದೊಂಥರ ವಿಷದ ಮುಳ್ಳು. ಆ ಕೊಡು. ಇಲ್ಲ ಆನಂದ್. ನೋಡಿ, ಇವಾಗ ನಾನು ಡಾಕ್ಟ್ರು, ನೀವು ಪೇಷಂಟ್. ನಾನು ಹೇಳ್ದಾಗ ಕೇಳಬೇಕು. ಜ್ಯೋತಿ, ಎಷ್ಟು ಸಣ್ಣ ಹೋಗಿ ಕಣ್ಣೀರು ಹಾಕ್ತಾರ? ಆನಂದ್, ನೀವು ಡಾಕ್ಟ್ರ್ ಅಂದ್ರಿ, ನಿಜನಾ? ನೀವು ಡಾಕ್ಟ್ರ್ ತಾನೆ? ಅವತ್ತು ನಾನು ಫ್ರ್ಯಾಕ್ಚರ್ ಆಗಿದ್ದಾಗ ಪೇಷಂಟ್ ಆದೆ.
ಇವತ್ತು ನಿಮ್ಮ ಫಸ್ಟ್ ಏಡ್ ಮಾಡಿದಾಗ ಡಾಕ್ಟರ್ ಆದೆ, ಅವತ್ತ ಕಲಾಕ್ಷೇತ್ರದಲ್ಲಿ ಡ್ಯಾನ್ಸ್ ಆಡಿದಾಗ ಡ್ಯಾನ್ಸರ್ ಆದೆ, ನಾಳೆ ನಮ್ಮಿಬ್ಬರಿಗೂ ಮದುವೆ ಆಗಿ ಒಂದು ಮಗು ಆದರೆ ಆಗ ಫಾದರ್ ಆಗ್ತೀನಿ. ಹಲೋ, ನಿದ್ರೆ ಮಾಡ್ತಾ ಇದ್ರಾ? ಹೋ ಜ್ಯೋತಿ, ಹಾ, ಹೊತ್ತಲ್ಲಿ ಹೊತ್ತಲ್ಲಿ ಡಾಕ್ಟರ್ ಫೋನ್ ಬರೋ ಸಹಜ, ಆದರೆ ಡಾಕ್ಟರ್ ಫೋನ್ ಮಾಡಿದ್ರೆ ಅಂದರೆ ಆಶ್ಚರ್ಯವಾಗಿದೆಯಲ್ಲ. ನನಗೆ ಯಾಕೋ ನಿದ್ರೆನೇ ಬರಲಿಲ್ಲ, ನಿಮ್ಮ ಧ್ವನಿ ಕೇಳೋಣ ಅನ್ನಿಸ್ತು. ಆನಂದ್, ಈಗ ನೀವೇನು ಮಾಡ್ತಾ ಇದ್ದೀರಾ? ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಅಯ್ಯೋ, ನಾನು ಫೋನ್ ಮಾಡಿದಾಗ ಏನು ಮಾಡ್ತಿದ್ರಿ? ಹಿಂದೆ ಮ್ಯಾಗ್ಝಿನ್ ಓದ್ತಾ ಇದ್ದೆ. ನಾನೊಂದು ಒಗ್ಗಟ್ಟು ಕೇಳ್ತೀನಿ, ಹೇಳ್ತೀರಾ? ಹೇಳಿ. ಕಣ್ಣಿಗೆ ಕಾಣಿಸ್ತಿರೋ ಸುಂದರವಾದ ಪುಷ್ಪ, ಅದ್ರ ಪರಿಮಳ ಇಬ್ರಿಗೆ ಮಾತ್ರ, ಏನದು? ಅದು ಲವ್ ಅನ್ನೋ ಪುಷ್ಪ, ಅದ್ರ ಪರಿಮಳ ಬರೀ ಪ್ರೇಮಿಗಳು ಮಾತ್ರ, ಸರಿನಾ? ಬೈದೆ ಬೈ ಆನಂದ್, ಇವತ್ತೊಂದು ತಮಾಷೆ ಆಯ್ತು. ನಮ್ಮ ನರ್ಸಿಂಗ್ ಹೋಮ್ಗೆ ಒಬ್ರು ಪೇಷಂಟ್ ಬಂದಿದ್ರು, ಭಾರಿ ಶ್ರೀಮಂತರು. ಪಾಪ, ಅವ್ರಿಗೆ ಕ್ಲೆಪ್ಟೊಮೋನಿಯಾ ಕಾಲೆ. ನಮ್ಮ ಸೈಕ್ಯಾಟ್ರಿಸ್ಟ್ ಟೆಸ್ಟ್ ಮಾಡ್ತಿದ್ದಾಗ ನಾನು ಅಲ್ಲೇ ಇದ್ದೆ. ಆ ಪೇಷಂಟ್ ಮನೆಗೆ ಹೋದ್ಮೇಲೆ ಅವ್ರ ಮನೆಯವ್ರು ನೋಡಿ ನಮ್ಮ ನರ್ಸಿಂಗ್ ಹೋಮಿಂದ ಪಿಕ್ ಮಾಡ್ಕೊಂಡು ಹೋಗಿದ್ದ ಇಂಜೆಕ್ಷನ್ ಸಿರಂಜ್ ಎಲ್ಲ ವಾಪಸ್ ಕಳ್ಸಿದ್ರು. ಸದ್ಯ ಅವ್ರ ಡಾಕ್ಟರ್ ಅಂತ ಹೇಳಿ ಬೇರೆ ಯಾರಿಗೂ ಇಂಜೆಕ್ಷನ್ ಕೊಡಕ್ಕೆ ಹೋಗ್ಲಿಲ್ವಲ್ಲ. ಆನಂದ್, ಈ ಕಾಯಿಲೆ ವಾಸಿ ಮಾಡೋಕ್ಕೆ ಸಾಧ್ಯನಾ? ನಿಮ್ಮಂಥ ಡಾಕ್ಟರ್ಗಳಿಗೆ ಸಂಶಯಕ್ಕಿಂತ ನಂಬಿಕೆ ಹೆಚ್ಚಿರಬೇಕು. ಏನೇ ಜ್ಯೋತಿ, ಆನಂದ್ ವಿಷಯ ಏನಾದರೂ ಗೊತ್ತಾಯ್ತಾ? ಇಲ್ಲ ಕಣೆ, ಯಾವ್ದು ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಯಾವುದಕ್ಕೂ ಸರಿಯಾಗಿ ಉತ್ತರ ಸಿಗ್ತಾ ಇಲ್ಲ. ಡಾಕ್ಟರ್ ಅಲ್ಲ ಅನ್ನೋ ಹೋಗಿ ಮಾತಾಡ್ತಾರೆ ಹೊರತು ಅವ್ರು ಡಾಕ್ಟರ್ ಅನ್ನೋದಕ್ಕೆ ಯಾವ ಕ್ಲೂನು ಇಲ್ಲ. ಹಾಗಾದ್ರೆ ಇವಾಗ ಏನೇ ಮಾಡ್ತೀಯಾ? ಕೊನೆಯದಾಗ ಒಂದು ಆಸಿಡ್ ಟೆಸ್ಟ್ ಇಟ್ಟಿದ್ದೀನಿ, ಆಗ ಸತ್ಯ ಏನು ಅಂತ ಗೊತ್ತಾಗ್ಲೇಬೇಕು. ಏನದು? ಹಾಯ್ ಅಂಕಲ್. ಹಾಯ್ ಮೂರ್ತಿ. ಅಂಕಲ್, ಅಕ್ಕ ನಿಮ್ಮನ್ನ ಅರ್ಜೆಂಟ್ ಆಗಿ ನರ್ಸಿಂಗ್ ಹೋಮ್ಗೆ ಬರಕ್ ಹೇಳಿದ್ಲು. ಯಾಕೆ? ಯಾಕೋ ಗೊತ್ತಿಲ್ಲ, ಬರ್ಬೇಕಂತೆ. ನಿಮ್ಮ ಅಕ್ಕ ಆರೋಗ್ಯವಾಗಿದ್ದಾರೆ ತಾನೆ? ಹ್ಞೂ, ಇದ್ದಾಳೆ, ಬಟ್ ಅದೇನೋ ಬರಕ್ ಹೇಳಿದ್ಲು, ಅದಕ್ಕೆ ಬಂದೆ. ಬರ್ತೀನಿ ಅಂಕಲ್, ಬಾಯ್. ಏನ್ ಜೊತೆ ಅರ್ಜೆಂಟ್ ಬರಕ್ ಹೇಳಿದ್ರು? ಏನ್ ವಿಷಯ? ನೀವ್ ನಗಲ್ಲ ಅಂತ ಹೇಳಿ. ನಗಲ್ಲ ಹೇಳಿ. ನನ್ನ ಅಂಕಲ್ ಊರಲ್ಲಿಲ್ಲ, ನನ್ ಸೀನಿಯರ್ಸು ಯಾರು ಇಲ್ಲ, ಇವತ್ ನಾನೊಂದು ಮೇಜರ್ ಆಪರೇಷನ್ ಮಾಡ್ತಾ ಇದ್ದೀನಿ, ನೀವ್ ಸ್ಪೆಷಲ್ ಗೆಸ್ಟ್ ಆಗಿರ್ಬೇಕು ಅಂತ. ನಾನು ಗೆಸ್ಟ್? ನನ್ ಕೈ ಚಲಕ ಹೇಗಿದೆ ಅಂತ ನೋಡ್ಲಿ ಅಂತ ಆಸೆ. ನನಗದನ್ನ ನೋಡಕ್ ಇಷ್ಟ ಇಲ್ಲ. ನೋಡಕ್ಕೇನಂತೆ, ನಾನ್ ತಾನೇ ಆಪರೇಷನ್ ಮಾಡೋದು, ನನಗ ದೃಶ್ಯ ನೋಡಕ್ ಸಾಧ್ಯ ಇಲ್ಲ. ಇದನ್ನೆಲ್ಲ ನಾನ್ ನಂಬೋದಿಲ್ಲ. ನೀವು ಒಬ್ಳು ಡಾಕ್ಟರ್ನ ಮದ್ವೆ ಆಗ್ತಾ ಇದ್ದೀರಾ, ನಿಮ್ ಡ್ಯಾನ್ಸ್ ನಾನ್ ಹೇಗ್ ಇಷ್ಟಪಟ್ಟು ನೋಡ್ನೋ ಹಾಗೆ ನಿಮ್ ಹೆಂಡತಿ ಅವಳು ಮಾಡೋ ಆಪರೇಷನ್ ನೀವ್ ನೋಡ್ಲೇಬೇಕು. ಜ್ಯೋತಿ, ಇದೆಲ್ಲ ನನಗೆ ಹಿಂಸೆ ಆಗುತ್ತೆ, ಪ್ಲೀಸ್ ಡೋಂಟ್ ಕಂಪಲ್ ಮೀ, ಐ ಆಮ್ ಸಾರಿ. ಆನಂದ್, ನಿಮಗ್ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಆಗಲ್ಲ ಅನ್ಬೇಡಿ. ಜ್ಯೋತಿ ಪ್ಲೀಸ್ ಬೇಡ. ನೋ ಆನಂದ್, ಯು ಆರ್ ಕಮಿಂಗ್. ಜ್ಯೋತಿ,
ಕಾಲ್ ಡಾಕ್ಟರ್ ಡೇನಿಯಲ್. ಎಸ್ ಸರ್. ಅವ್ರ ಊರಲ್ಲಿ ಇಲ್ವಂತೆ. ಓ ಗಾಡ್. ಸ್ಕ್ಯಾಲ್ಪೆಲ್ ಕೊಡಿ. ಯು ಮೀನ್ ನೀವು? ಹೌದು, ನಾನು ಒಬ್ಬ ಸರ್ಜನ್. ಕೊಡಿಬೇಕಾ? ಒಂದ್ ಜೀವನ ಜೊತೆ ಹುಡುಗಾಟಾಡೋ ನೀನು, ಒಂದ್ ಡಾಕ್ಟರ್. ಯಾಕೆ? ನೀವ್ ಡಾಕ್ಟರ್ ಅಲ್ವಾ? ಈಗ ನಿಮ್ಗೆ ಸಂತೋಷ ಆಗ್ತಾ ಇದೆಯೋ ಸಂಕಟ ಆಗ್ತಾ ಇದೆಯೋ? ಸಂತೋಷನೂ ಅಲ್ಲ, ಸಂಕಟನೂ ಅಲ್ಲ, ಆತಂಕ. ಎಲ್ಲೋ ದೂರದಲ್ಲಿ ಅಂತರಾಳದಲ್ಲಿ ಅಣುವಷ್ಟು ಕಾಣಿಸ್ಕೊಂಡ್ರು ಅಧೈರ್ಯದ ಬಿರುಗಾಳಿನ, ಅದು ಬಿಡಿಯೋ ಆತಂಕ. ನಿಮ್ಗೆ ಅಧೈರ್ಯ ಆತಂಕನ? ನಾನು ಒಬ್ಬ ಮನುಷ್ಯ ತಾನೆ. ಈ ಅಧೈರ್ಯಕ್ಕೆ ಕಾರಣ ನೀವು? ನಾನ? ಹೌದು. ಯಾವ ಒಂದು ವೃತ್ತಿನ ಮರೆತು ಬೇರೆ ವ್ಯಕ್ತಿಯಾಗಿ ಬಾಳ್ಬೇಕು ಅನ್ಕೊಂಡಿದ್ನ, ಅದನ್ನ ಜ್ಞಾಪಿಸ್ಕೊಳ್ಳೋ ಹಾಗೆ ಮಾಡಿದ್ದು ನೀವು ತಾನೆ? ಪ್ರತಿಯೊಬ್ಬ ವ್ಯಕ್ತಿಗೂ ಅವನ್ ವೃತ್ತಿನೇ ದೇವ್ರು. ಆ ದೇವ್ರನ್ನೇ ಮರೆಯೋಷ್ಟು ಮನಸ್ಸನ್ನ ಕಲ್ ಮಾಡ್ಕೊಂಡಿದ್ದೀರಲ್ಲ ಯಾಕೆ? ಒಬ್ಬ ದೊಡ್ಡ ಡಾಕ್ಟರ್ ಆಗಿ, ಒಳ್ಳೆ ಸರ್ಜನ್ ಆಗಿ, ಹತ್ತಾರು ಜನರ ಪ್ರಾಣ ಉಳಿಸೋದನ್ನ ಬಿಟ್ಟು ನಿಮ್ತನ ನೀವೇ ಮರೆತು ಹೀಗ ಅಸಹಜವಾಗಿ ಬಾಳ್ತಾ ಇದ್ದೀರಲ್ಲ,
ಯಾವ ಪುರುಷಾರ್ಥಕ್ಕೋಸ್ಕರ, ಯಾರನ್ನು ಉದ್ಧಾರ ಮಾಡೋಕ್ಕೋಸ್ಕರ? ಮಾತಾಡಿ ಆನಂದ್, ಮಾತಾಡಿ. ಜ್ಯೋತಿ, ಅದನ್ನು ತಿಳ್ಕೊಳ್ಳೋದ್ರಿಂದ ಯಾರಿಗೂ ಉಪಯೋಗ ಇಲ್ಲ. ನನಗಿದೆ. ನೀವು ನನ್ನವರು, ನನ್ನ ಕೈ ಹಿಡಿಯೋರು, ನನ್ನ ಬಾಳ ಸಂಗಾತಿ ಆಗೋರು, ನನ್ನ ಸುಖ ದುಃಖಗಳಲ್ಲಿ ಭಾಗಿಯಾಗೋರು. ನಮ್ಮಿಬ್ಬರ ಮಧ್ಯ ಯಾವ ಉಕ್ಕಿನ ತೆರೆಯನ್ನು ಇರ್ಕೊಡ್ದು. ನಮ್ಮಿಬ್ಬರ ಮನಸ್ಸು ನಿರ್ಮಲವಾದ ನೀಲಿ ಆಕಾಶದಾಗಿರ್ಬೇಕು. ಅಲ್ಲ, ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ ಫೋಟೋ ನೋಡಿ ಗುರ್ತು ಹಿಡಿದು ನಿಮ್ಮಲ್ಲಿ ಇಲ್ಲದ ಅಪ್ಪದ ಹೊರಿಸ್ದಾಗ್ಲು ನನ್ಗೆ ನನ್ಗೆ ನಿಮ್ಮಲ್ಲಿ ಪ್ರೀತಿ ಕಡಿಮೆ ಆಗ್ಲಿಲ್ಲ ಅನ್ನಂತ. ಓಹ್, ಅದು ನಿಜನ ಸುಳ್ಳು ಅಂತ ಪರೀಕ್ಷೆ ಮಾಡಕ್ ಬಂದ್ರ? ಅದಕ್ಕೋಸ್ಕರ ಇವತ್ತು ಈ ನಾಟಕ ಆಡಿದ್ರ? ಹೌದು. ನೀವ್ ಯಾಕೆ ಹೀಗಾಗಿದ್ದೀರಾ? ಯಾವ ಕಾರಣದಿಂದ ಒಗಟಿನ ವ್ಯಕ್ತಿ ಆಗಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೇಬೇಕಾ? ಹಾ, ಹೇಳ್ತೀನಿ. ನಾನೊಂದು ಹುಡುಗಿನ ಪ್ರೀತಿಸ್ತೆ, ಅವಳು ಒಳ್ಳಿಲ್ಲ, ಅವಳನ್ನ ಮಾನಭಂಗ ಮಾಡಿದೆ, ಅವಳು ಸೇಡಿನಿಂದ ಸಿಡಿದಾಗ ಅವಳನ್ನ ಕೊಲೆ ಮಾಡಿದೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನನ್ನು ಹೆದರ್ಸ್ಬೇಕು ಅಂತ ಏನೇನೋ ಮಾತಾಡ್ತಾ ಇದ್ದೀರಾ. ಇನ್ಮೇಲೆ ನಿಮ್ ಬಗ್ಗೆ ಯಾವತ್ತು ಯಾವ ತರ ಪ್ರಶ್ನೆನು ಕೇಳ್ಕೊಡ್ದು ಅಂತ ಇಷ್ಟು ಕೆಟ್ಟದಾಗ ಮಾತಾಡ್ತಾ ಇದ್ದೀರಾ. ಇದನ್ನ ನಾನು ನಂಬೋದಿಲ್ಲ, ಇದನ್ನ ನಾನು ನಂಬೋದಿಲ್ಲ. ಇಲ್ಲ ಜ್ಯೋತಿ, ಇಲ್ಲ. ನಾನು ನೀನ್ ತಿಳ್ಕೊಂಡ್ರೆ ಒಳ್ಳೆ ಮನುಷ್ಯ ಅಲ್ಲ. ಬಾ ಆನಂದ್. ಈ ಫೋಟೋ ನೋಡಿದ್ಯಾ? ಇದೆ ಗೋವಾದಲ್ಲಿರೋ ಮಂಗೇಶ್ವರ ದೇವಸ್ಥಾನ. ಅಮ್ಮ 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 ಏ, ನಾ ಮನೆಗೆ ಹೋಗ್ಬೇಕು. ಅಮ್ಮ ಬಿಡ. ಡಿಂಕ. ಏನಂದೆ? ಡಿಂಕನ? ಮಮ್ಮಿ, ಅದ್ ಯಾಕ್ರೋ ಹಾಗೆ ಒಂದೇ ಉಸಿರು ಕೂಕೋತೀರಾ? ಹ್ಯಾಪಿ ಬರ್ತ್ಡೇ ಟು ಯು ಮಮ್ಮಿ. ಏನ್ ಅಪ್ಪ ಟೈ ಅಮ್ಮ ಗೌನು, ಹ್ಯಾಪಿ ಬರ್ತ್ಡೇ ಟು ಯು ಮಮ್ಮಿ. ಕನ್ನಡದಲ್ಲಿ ಹುಟ್ಟಿದ ಬದ ಶುಭಾಶಯಗಳು ಅಮ್ಮ ಅನ್ಬೇಕು. ಗೊತ್ತಾಯ್ತಾ ಅಮ್ಮ? ಇಲ್ಲಿ ತಗೋ ಮಮ್ಮಿ. ಮಮ್ಮಿ ಈ ಸ್ವೀಟ್ ಮಮ್ಮಿ ಪ್ಲೀಸ್. ಇಲ್ಲ ಕಣಮ್ಮ, ಈ ಸ್ವೀಟ್ ಬೇಕು. ಅಯ್ಯಯ್ಯೋ, ಎರಡು ನಾವು. ಇವಾಗ ಏನ್ ಮಾಡ್ತೀಯ ಅಮ್ಮ? ನೋಡಿಲ್ಲ, ಇವತ್ತು ಈ ಸೀರೆ ಉಟ್ಕೋಬೇಕು. ನೋ 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 ಅಮ್ಮ, ಇವತ್ ನೀನ್ ಈ ಸೀರೆ ಹುಟ್ಕೋಬೇಕು. ಅಮ್ಮ, ನಾ ಪ್ರೀತಿಯಿಂದ ತಂದಿರೋ ಸೀರೆ. ಯಾಕೆ ನಾನ್ ಪ್ರೀತಿ ತಂದಿಲ್ವಾ ಅಮ್ಮ? ಇವತ್ತು ಈ ಸೀರೆ ಉಟ್ಕೋಬೇಕು. ಎರಡ್ ಸೀರೆನು ಒಟ್ಟಿಗೆ ಹ್ಯಾಗ್ರಪ್ಪ ಉಟ್ಕೊಳ್ಳಿ. ಒಂದ್ ಕೆಲಸ ಮಾಡ್ತೀನಿ, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಒಂದ್ ಸೀರೆ ಉಡ್ತೀನಿ, ಮಧ್ಯಾಹ್ನದಿಂದ ಸಂಜೆ ತನಕ ಇನ್ನೊಂದ್ ಸೀರೆ ಉಡ್ತೀನಿ. ಆಯ್ತಾ? ಹಾಗೆ ಮಾಡ. ಕೊಡು ನೋಡೋಣ. ಹಲೋ, ಇವತ್ತು ಅಮ್ಮ ನಾನ್ ಕೊಟ್ಟಿರೋ ಸೀರೆನ ಉಟ್ಕೊಳ್ಳೋದು. ಹೇಗೆ ಹೇಳ್ತೀಯಪ್ಪ? ತಾಯಿಗೆ ಯಾವತ್ತು ಕಿರಿ ಮಗನ್ ಕಂಡ್ರೆ ಪ್ರೀತಿ. ಓಹೋ, ಹಾಗ ನೋಡೋಣ. ನೋಡ್ರಪ್ಪ, ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಈ ಸೀರೆ. ಆಯ್ತಾ? ಕಿರಿ ಮಗನೇ, ಹಲ್ಕಿರಿ. ನಿನ್ಗೆ ಆನಂದ್ ಕಂಡ್ರೆ ಇಷ್ಟ, ನನ್ ಕಂಡ್ರೆ ಇಷ್ಟ ಅಲ್ಲಮ್ಮ. ಸಾಕು ಸುಮ್ನೆ ಇರ ಮೋಹನ್, ಯಾಕೋ ಹೀಗಾಡ್ತೀಯ? ನೀನು ನಾನ್ ಹೆತ್ತ ಮಗ ತಾನೆ, ನಿನಗೆ ಅವನ ಮೇಲೆ ಪ್ರೀತಿ ಹೆಚ್ಚು, ಅದಕ್ಕೆ ಅವನ್ ಕೊಟ್ಟಿರೋ ಸೀರೆ ನೋಡ್ಕೊಂಡಿದ್ಯಾ? ಎರಡು ಕಣ್ಣುಗಳಲ್ಲಿ ಯಾವ್ದು ಮುಖ್ಯ ಅಂತ ಕೇಳಿದ್ರೆ ನಾನು ಏನೋ ಹೇಳೋಕ್ಕಾಗುತ್ತೆ. ನನಗೆ ಎರಡು ಕಣ್ಣು ಮುಖ್ಯ. ನಾಳೆ ನಿನಗೂ ಮಕ್ಕಳಾಗ್ಲಿ, ಗೊತ್ತಾಗುತ್ತೆ. ಸರಿ ಸರಿ, ಊಟಕ್ಕೆ ಬನ್ನಿ. ಸುಮ್ಮನೆ ಕಳ್ತೀಯ. ಅಮ್ಮ, ಏನಾಯ್ತಮ್ಮ? ಹೊಟ್ಟೆ ಕೆಳಗೆ ತುಂಬಾ ನೋವು ಕಣು, ತಡಿಯೋಕಾಗ್ತಿಲ್ಲ. ಎಷ್ಟು ದಿವಸದಿಂದ? ತುಂಬಾ ದಿವಸದಿಂದಿದೆ. ಆಗಾಗ ಜಾಸ್ತಿ ಆಗುತ್ತೆ ಕಣು. ಅಮ್ಮ, ನಮ್ಗೆ ಯಾಕಮ್ಮ ಹೇಳಿಲ್ಲ? ಇಷ್ಟು ಸಣ್ಣ ವಿಷಯ ಹೇಗೆ ಹೇಳಲಿ ಅಂತ. ಪರವಾಗಿಲ್ಲ ಬಿಡು. ಏನಮ್ಮ ನೀನು, ಮನೇಲಿ ಬಿಟ್ಟು ಡಾಕ್ಟರ್ ಇಟ್ಕೊಂಡು ಇಂಥ ನಾವು ಅನುಭವಿಸ್ಬೇಕಾ? ಮೋನ ನಡಿ ಬಮ್ಮ ಬಾಬಾ. ಮೋಹನ್, ಅಮ್ಮನಿಗೆ ಕಿರಿಮಗ ಕಂಡ್ರೆ ಇಷ್ಟ ಅಲ್ವಾ? ಹೌದು. ಅದಕ್ಕೆ ಏನೇ ಆಪರೇಷನ್ ಮಾಡ್ಬಿಡ. ಅಮ್ಮ ನಿನ್ ಮೇಲೆ ನಂಬಿಕೆ ಜಾಸ್ತಿ, ನೀನೇ ಮಾಡಪ್ಪ. ಹಲೋ ಡಾಕ್ಟರ್, ನಾನು ಆನಂದ್ ಮಾತಾಡ್ತಿದ್ದೇನೆ. ಒಂದು ಅರ್ಜೆಂಟ್ ಆಪರೇಷನ್ ಇದೆ, ಬೇಗ ಬನ್ನಿ ಪ್ಲೀಸ್. ¶¶
ಡಾಕ್ಟರ್ ಆಪರೇಷನ್ ಆಯ್ತು, ಶೀಸ್ ಆಲ್ ರೈಟ್. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅಲ್ರಯ್ಯ, ದಿನಕ್ಕೆ ಮೂರ್ನಾಲ್ಕು ಆಪರೇಷನ್ ಮಾಡ್ತಿದ್ದವ್ರು ನೀವು, ಆಫ್ಟರ್ ಆಲ್ ಈ ಹರಣಿ ಆಪರೇಷನ್ಗೆ ನನ್ನನ್ನೇ ಕರೆಸಿದ್ರೆ ನೀವೇ ಮಾಡ್ಬೋದಾಗಿತ್ತಲ್ಲ ಡಾಕ್ಟರ್. ಬೇರೆ ಯಾರಾದ್ರೆ ಕೈ ಕಾಲು ಕತ್ತರಿಸಿ ಹೊಲಿಗೆ ಹಾಕ್ಬೋದಾಗಿತ್ತು. ಕರೆಕ್ಟ್ ಡಾಕ್ಟರ್, ನಮ್ಮ ಮಮ್ಮಿನ ಟೇಬಲ್ ಮೇಲೆ ಮಲಗಿಸಿ ಹೇಗೆ ಸರ್ ಚಾಕು ತೊಗೊಂಡು ಕುಯ್ಯೋದು? ಓಹೋಹೋ, ಸೆಂಟಿಮೆಂಟ್ ಸೆಂಟಿಮೆಂಟ್, ಕೀಪ್ ಇಟ್ ಅಪ್ ಕೀಪ್ ಇಟ್ ಅಪ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿಯರ್ ಸ್ಪೆಕ್ಟೇಟರ್ಸ್ ಅಂಡ್ ಗೆಸ್ಟ್, Goa's Youth Association heartily welcomes all the participants in this race. In this race, apart from our daredevil riders, Dr. Anand Kumar, Dr. Navi, Dr. Mohan Kumar from Matru Nursing Home, we have Kelly, Mr. Iser, Mr. David, Mr. Dick Rose, Mr. D'Souza, Mr. Simon, Mr. O'Kelly. ಈ ರೇಸ್ ನಾನೇ ಗೆಲ್ಬೇಕು, ಇದು ಕಾಂಪಿಟೇಷನ್, ಹಾಗೆಲ್ಲ ಬಿಡೋಕ್ಕಾಗಲ್ಲ. ಪ್ಲೀಸ್ ಅನಂತ್, ಹಾಯ್. ಹಾಯ್ ರೂಪಾ, ಯಾವ ನಾಯನ? Nursing Home, who has been the winner of this race from the past 3 years continuously. The participants eagerly awaiting this.
Give him a big hand, ladies and gentlemen. Thank you. ಅಲ್ವೋ, ನನಗೆ ಹೇಳ್ದೆ ಕೇಳ್ದೆ ಮೋಟರ್ ಬೈಕ್ ರೇಸಿಗೆ ಸೇರ್ಕೊಂಡಿದ್ದೀರಲ್ಲ ಇಬ್ರು, ನಾನೇನ್ ಜೀವ ಸಹಿತ ಇರ್ಬೇಕೋ ಬೇಡ್ವೋ? ಯಾಕಮ್ಮ ಹೀಗೆ ಮಾತಾಡ್ತೀಯ? ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕೋ ಬೇಡ್ವೋ? ಏನು ಸಾಧಿಸ್ಬೇಡಿ, ನನ್ನ ಕಣ್ಣು ಮುಂದೆ ನೀವಿಬ್ರು ನೆಟ್ಟಿಗಿದ್ರೆ ಸಾಕು. ಈಗೇನಾಯ್ತಮ್ಮ? ಅಲ್ವೋ, ಅಕಸ್ಮಾತ್ ಮೋಟರ್ ಬೈಕ್ ರೇಸ್ನಲ್ಲಿ ಬಿದ್ದು ಗಿದ್ದು ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನಾನೇನು ಜೀವ ಸಹಿತ ಉಳಿತಿದ್ದೆ ಅಂತ ತಿಳ್ಕೊಂಡಿದ್ದೀರೇನ್ರೋ? ಅಮ್ಮ, ನಿನ್ನ ಆಶೀರ್ವಾದ ನಮಗಿರ್ಬೇಕಾದ್ರೆ ಖಂಡಿತ ನಮ್ಗೇನೂ ಆಗಲ್ಲ. ಹಾಗಾದ್ರೆ ನೀವಿಬ್ರು ಪ್ರಮಾಣ ಮಾಡಿ. ಏನಂತ? ಇನ್ನು ಮುಂದೆ ಇಂಥ ಅಪಾಯದ ಕೆಲಸ ಎಲ್ಲ ಮಾಡಲ್ಲ ಅಂತ. ಎಲ್ಲ ಇವ್ರು ಮಾಡುತ್ತಿದ್ದಪತಿ ರಾಸ್ಕಲ್. ಅಮ್ಮ, ಇವನೇ ಹೇಳಿದ್ದು ಮೋಟರ್ ಬೈಕ್ ರೇಸ್ ಹೋಗಿ ಸೇರ್ಕೊಳ್ಳ ಅಂತ. ಆ ರೂಪ ಏನಲ್ಲ ರೂಪಮ್ಮ, ನನ್ನ ರೂಪ ನಾನು ಚೆನ್ನಾಗಿ ಯಾರು? ಮೋಹನ, ನಿಮ್ ಹರಟೆ ಆಮೇಲೆ, ಮೊದಲು ಮಾತು ಕೊಡಿ. ಅಮ್ಮ ಪ್ಲೀಸ್, ಈ ಒಂದು ವಿಷಯದಲ್ಲಿ ಹಠ ಮಾಡಬೇಡ. ಈಗ ರೇಸ್ ನಿನ್ ಮಕ್ಕಳು ಬೆಳ್ಳಿ ಕಪ್ ತಂದ್ರೆ ನಿನಗ್ ತಾನೇ ಹೆಮ್ಮೆ? ಬೆಳ್ಳಿ ಕಪ್ ತಾನೆ? ಸದ್ಯಕ್ಕೆ ತಗೋ, ಮೊದಲು ಅಮ್ಮನ ಪ್ರಾಮಿಸ್ ಮಾಡು ಇನ್ಮೇಲೆ ನೀನ್ ಮೋಟರ್ ಬೈಕ್ ರೇಸ್ ಹೋಗಲ್ಲ ಅಂತ. ನಾನ್ ಬೇಕಾದ್ರೆ ಹೋಗ್ಬೋದು ಅಲ್ವಮ್ಮ? ಒಂದ್ ನಿಮಿಷ, ನಿನಗೂ ಅಷ್ಟೇ, ಹೋಗ್ ಕೂಡ್ದು. ಅಮ್ಮ 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 ಬ್ರದರ್. ಹಲೋ ಕಮನ್, ನಿನ್ನ ಹೀರೋ ಆಫ್ 1993. ವಾ ವಾ ವಾ, ಪಡ್ಕೊಂಡ್ರು. ಹೌದು ಕಣ, ನಾನು ಹೀರೋನೇ. ನಾನ್ ಗೆದ್ದಿದ್ರೆ ನಾನು ಹೀರೋ ಅಂತದ್ಲು. ಗೆಲ್ಬೇಕಾಗಿತ್ತು. ಇದೆಯಲ್ಲಪ್ಪ ಅಡ್ಗೋಡೆ. ನಾನಾ? ಸರಿ, ನಾನು ಅಡ್ಡ ಬರಲ್ಲ. ನಿಜವಾಗ್ಲೂ ನಿನ್ ಕೆಪಾಸಿಟಿ ಇದ್ರೆ, ನೀನ್ ಗಂಡೆ ಆಗಿದ್ರೆ ಆ ಹುಡುಗಿ ಮೆಚ್ಚಿನ ನೀನ್ ಸಂಪಾದನೆ ಮಾಡ್ಕೊ. ಬರೀ ಮೆಚ್ಚುಗೆ ಏನು, ನಾನು ಓಡ್ ಬಂದು ತಪ್ಕೋಬೇಕು. ಹಾಗೆ ಮಾಡ್ತೀನಿ. ಮಾಡೋ, ನಾನ್ ನೋಡಿ ಆನಂದ ಪಡ್ತೀನಿ. ಲೋಕ್, ನಮ್ಮಿಬ್ಬರು ಮಧ್ಯ ಅಡ್ಡ ಬರಲ್ಲ ಅಂತ ಹೇಳಿದ್ಯಾ, ಮೈಂಡ್ ಇಟ್. ಆಯ್ತು ಕಣ, ಈ ಬುಕ್ ನಲ್ಲಿ ಇಟ್ಬಿಟ್ಟು ಮಲ್ಕೊ. ನೀವ್ ಆ ಹುಡುಗಿನ ಹಿಡ್ಕೊಂಡು ಗಲಾಟೆ ಮಾಡಿ, ಅಷ್ಟನ್ನ ನಾನು ಬರ್ತೀನಿ. ಓಕೆ, ಆಮೇಲೆ ಚೆನ್ನಾಗಿ ಏಟ್ ತಿಂದ್ಮೇಲೆ ನೀವೆಲ್ಲ ನನ್ನ ಹತ್ರ ಬಂದು, ಸರ್ ನಾವ್ ಎಷ್ಟೋ ಜನಗಳ ಜೊತೆ ಫೈಟ್ ಮಾಡಿದೀವಿ, ಆದ್ರೆ ನಿಮ್ಮಂತ ಹೀರೋ ನೋಡಿಲ್ಲ ಸರ್ ಅಂತ ಹೇಳ್ಬೇಕು. ಏನ್ ಹೇಳ್ತೀರಾ? ಎಷ್ಟೋ ಜನಗಳ ಜೊತೆ ಫೈಟ್ ಮಾಡಿದೀವಿ, ಆದ್ರೆ ನಿಮ್ಮಂತ ಹೀರೋ ನೋಡಿಲ್ಲ. ಕರೆಕ್ಟ್ ಕರೆಕ್ಟ್. ಸರ್, ಹುಡುಗಿ ಎಲ್ಲಿ? ಶಿ ಇಸ್ ಅ ಗರ್ಲ್. ಅಲ್ಲೇನ್ರ ನೋಡ್ತೀರಾ, ದುಡ್ಡು ಕೊಟ್ಟಿದ್ದಾನಲ್ಲ, ಹೋಗ್ರಯ್ಯ. ರೂಪ ತೇರಾ ಮಸ್ತಾನಾ, ಪ್ಯಾರ ಮೇರಾ ದೀವಾನಾ, ಭೂಲ್ ಗೋಯಿ ಮಸ್ತಾನಾ, ಪ್ಯಾರ ಮೇರಾ ದೀವಾನಾ.
ಯಾರು ಇವರಲ್ಲ ಯಾರು ಏನೋ ನನಗೆ ಗೊತ್ತಿಲ್ಲ ಯಾರು ಅಂತ. ಸರ್ ಎಷ್ಟೋ ಜನಗಳ ಜೊತೆ ಹೊಡೆದಾಡಿದ್ದೀವಿ ಸರ್, ನಿಮ್ಮಂತ ಹೀರೋ ನೋಡೇ ಇಲ್ಲ ಸರ್. ಹೀರೋ ಅಂದ್ರೆ ನೀವೇ ಸರ್. ಬೇಗ ಥ್ಯಾಂಕ್ ಯು ವೆರಿ ಮಚ್. ನೀವು ಬರೀ ಹೀರೋ ಮಾತ್ರ ಅಲ್ಲ, ಆಪದ್ ಬಾಂಧವ. ದಟ್ಸ್ ಆಲ್ ರೈಟ್. ಹೇಳಿರಿ ಮೋಹನ್. ವಾರ್ಸ್ ವಿಸಿಟ್ ಮಾಡಲ್ವಾ, ಕೂತ್ಕೊಂಡು ತಪಸ್ಸ ಮಾಡ್ತಿದೆ. ತಪಸ್ಸೆ ಮಾಡ್ತಾ ಇರೋದು ಯಾರಿಗೋಸ್ಕರ? ರೂಪಂಗೋಸ್ಕರ. ಓಹೋ, ತಪಸ್ ಮಾಡಿದ ತಕ್ಷಣ ಪ್ರತ್ಯಕ್ಷ ಕಾಳು ದೇವತನ? ಅಯ್ಯೋ ಪಾಪಿ, ಅಣ್ಣನ ನೀನು? ಯಾಕೋ ಅಲ್ಲ ಕಣೋ, ನಾ 4 ಜನ ರೌಡಿಗಳನ್ನ ಸೆಟಪ್ ಮಾಡಿ ಆ ಹುಡುಗಿ ಹತ್ರ ಕಳಿಸಿ ಅವರೆಲ್ಲ ನನ್ನ ಕೈಲಿ ವದೆ ತಿಂದು ನಾನು ಅವಳದ್ರಿಗೆ ಹೀರೋ ಅನ್ಸ್ಕೊಂಡ ಅಂತ ನೋಡಿದ್ರೆ ಮಧ್ಯ ನಿನ್ನುಗ್ಗಿ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟೆ ಕಣೋ. ಓಹೋ, ಅದು ನಿನ್ ಸೆಟಪ್ಪ ಸೋದರ? ಐ ಆಮ್ ವೆರಿ ಸಾರಿ. ಯಾರೋ ರೌಡಿಗಳು ಆ ಹುಡುಗಿನ ಗಲಾಟೆ ಮಾಡ್ತಿದ್ರೆ ಅಂತ ಹಿಡ್ಕೊಂಡು ಒಟ್ನಲ್ಲಿ ನನ್ನ ದಾರಿಗೆ ನೀನ್ ಮುಳ್ಳು ಕಣೋ. ನಿನ್ ದಾರಿ ನಾನ್ ಮುಳ್ಳ? ಈಗೇನಪ್ಪ, ಆ ಹುಡುಗಿಯಾದ್ರೆ ನೀನು ನಿನ್ ಪೌರುಷನ ತೋರಿಸ್ಕೋಬೇಕು ಅಷ್ಟೇ ತಾನೆ? ಅದೇ ರೌಡಿಗಳಿಂದ ಅದೇ ನಾಟಕನ ಆಡ್ಸು. ನಾನ್ ದೂರದಲ್ಲಿ ನಿಂತು ನೋಡ್ತಾ ಇರ್ತೀನಿ. ನೀನ್ ಬಾಂಧಾಗ ಬಂದು ಆ ಹುಡುಗಿಯಾದ್ರೆ ನಿನ್ನ ಹೀರೋ ಆಫ್ 93, 94, 95 ಅಂತ ಹೇಳ್ತೀರಿ, ಸರಿಯಾ? ಹೋಗೋಣ ಮೊದಲು ಡ್ಯೂಟಿಗೆ ಹೋಗ. ಹುಡುಗಿನ ಮುಟ್ಟೋದು, ಹಣ ತಗೊಳ್ಳೋದು, ಏಟ್ ತಿನ್ನೋದು ತಪ್ಪು ತಪ್ಪು. ಹಣ ತಗೊಳ್ಳೋದು, ಹುಡುಗಿನ ಮುಟ್ಟೋದು, ಏಟ್ ತಿನ್ನೋದು. ಹುಡುಗಿ ಬರೋ ಟೈಮ್ ಆಯ್ತು, ಹೇಳ್ರ? ಬಲ್ರೆ ಬರ್ದ್ರಲ್ಲ ಬಿಡ. ಹಣ ಕೊಟ್ಟಿದಾರ? ನನ್ ಕರ್ಮ. ಗುರು ಇವ್ರು ನೋಡು ಗುರು. ಏನ್ರ ಅದು? ನಾವು ಇವರೆಲ್ಲ ಸೇರ್ಕೊಂಡು ಡೀಲಿಂಗ್ ಒಪ್ಕೊಂಡಿದ್ದ ಗುರು, ಈಗ ಬರಲ್ಲ ಅಂತಾರೆ ಗುರು. ಏಯ್, ಕೆಲಸ ಆಗಕ್ ಮುಂಚೆ ಕುಡಿಸಿದ್ದು ನಿಮ್ ತಪ್ಪು. ಸ್ವಲ್ಪ ಕುಡಿರಿಂದ ಜಾಸ್ತಿ ಕುಡಿದ್ಬಿಟ್ಟಿದ್ದಾರೆ ಸರ್. ಬನ್ನಿ ಸರ್, ಪ್ಲೀಸ್ ಸರ್. ಗುರು ಮಾನ ಮರ್ಯಾದೆ ಕಾಪಾಡು ಗುರು, ಬನ್ನಿ ಗುರು ಪ್ಲೀಸ್. ಬನ್ನಿ ಸರ್, ಬನ್ನಿ ಸರ್, ನೀವು ಬನ್ನಿ ಸರ್. ಎಷ್ಟೋ ಬಸ್ ಬಂತು, ನಿಲ್ತು, ಹೋಯ್ತು, ರೂಪನೇ ಕಾಣಲಿಲ್ವಲ್ಲ. ಬ್ರದರ್, ಲವ್ ಅಂದ ಮೇಲೆ ವೇಟ್ ಮಾಡ್ಬೇಕು, ಕಾಯ್ಬೇಕು. ರೂಪ ಬಂದು ನಮ್ಮವ್ರು ಬರ್ತಾ ಇದಾರೆ, ಬರ್ತಾ ಇದ್ದಾರೆ. ಬಂದ್ರು ಬಂದ್ರು ಆಯ್ತಲ್ಲಪ್ಪ, ಹೋಗಿ ಅವ್ರನ್ನ ಚೆನ್ನಾಗಿ ಚೆಚ್ಚು. ಅದನ್ ರೋಡಿ ರೂಪ ನಿನ್ನ ತಬ್ಬಿಡ್ಕೊಂಡು ನಿನ್ ತರ ಹೀರೋನ ನೋಡಿಲ್ಲ ಅಂತ ಹೇಳ್ಬೇಕು. ಓಕೆ, ಆಲ್ ದ ಬೆಸ್ಟ್ ಟು ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ರೆಡಿ? ಹಲೋ ಮೈ ಬಾಯ್. ಹಲೋ ಅಂಕಲ್ ಕಟ್ರು, ಹೌ ಆರ್ ಯು? Hey! You bloody fool! Hey! What is the play? Hey! Ninja Lale! Hey! Man, yell it! Mama, this is my son's bike. How are you? Bad news! Hey! Very good. Huh? Mani, where are you? ರಿವರ್ಸ್ ಸೆಟ್ ಅಪ್ ಆಗೋದಲ್ಲ. ಅಯ್ಯೋ, ಹೊಡಿಬೇಡಿ ಸರ್, ಬಿಟ್ಬಿಡಿ ಅವರನ್ನ ಪ್ಲೀಸ್, ಬಿಟ್ಬಿಡಿ. ಇಟ್ಸ್ ಆಲ್ ಈಜಿ ಫಾರ್ ಮೀ, ಐ ವಿಲ್ ಸೇವ್ ಯು ಮ್ಯಾನ್. ಬದಮಾಶ್, ಜಮ್ಮ ಕೇಸ್. ಅಯ್ಯೋ, ಈ ಮಕ್ಕಳ ಆಗಿತ್ತಲ್ಲ. ನಿನ್ ಕಾಪಾಡಿ ಅಂತ ಅವ್ರು ನಿಮಗೂ ಕೇಳ್ಕೋಬೇಕಾ? ನಾನಿಲ್ಲ ಬಾ. Thank you.
ಬರ್ದೇ ಹೋಗಿದ್ರೆ ಇವತ್ ನಿಮ್ ಬ್ರದರ್ ಇಷ್ಟೊತ್ತಿಗೆ ಕೈಕಾಲು ಮುರ್ಕೊಂಡು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾಗಿತ್ತು. ಗಂಡು ಅಂದ್ರೆ ನಿಮ್ ಹಾಗಿರ್ಬೇಕು. ಯು ಆರ್ ರಿಯಲಿ ಹೀರೋ. ಥ್ಯಾಂಕ್ ಯು ವೆರಿ ಮಚ್. ಏನ ನೋಡ್ತಾ ಇದೀಯ? ನೋಡ್ದಲ್ಲ ನೀವ್ ಬರ್ದಿದ್ದು. ಪಾಪಿ ನನ್ನ ಮಕ್ಕಳು. ನಾನ್ ದುಡ್ಡು ಕೊಟ್ಟಿದ್ದ ಒಬ್ಬರಿಗೆ, ಇಲ್ಲಿ ಬಂದವ್ರೆ ಬೇರೆ ಯಾರೋ. ಒಟ್ಟಲ್ಲಿ ಟೈಮ್ ಚೆನ್ನಾಗಿಲ್ಲ ಕಣ, ನಡಿ ಮನೆಗೆ. ಬೇಡಪ್ಪ, ಈ ಸ್ಥಿತಿಲಿ ನಾನು ಮನೆಗೆ ಬರಲ್ಲ. ಇಂಪಾಸಿಬಲ್. ಏನು ಪರವಾಗಿಲ್ಲ, ದಾರಿಲಿ ಒಂದು ಪೊಲೀಸ್ ನಡ್ಸ್ಕೊಂಬಂತು, ಓಡ್ಬೇಕಂದ್ರೆ ಬಟ್ಟೆ ಬೆಲ್ಲಿ ಚಿಕ್ಕಾಕೊಂಡು ಚಿಂದಿ ಆಗೋಯ್ತು ಅಂತ ಅಮ್ಮನ ನಾ ಹೇಳ್ತೀನಿ. ಇಂಥ ಚಿಂದಿ ಬಟ್ಟೆ ಹಾಕೊಂಡು ನಿಮ್ ಬೀದಿಲಿ ಬರ್ತೀರೋ? ಓಹೋ, ಇದಾ ನಿನ್ ಫೀಲಿಂಗು? ಸರಿ ಕಣ. ಏನಾಯ್ತು? ಏನೋ ನಿಮ್ಮ ಹತ್ರ ಆನಂದ್ ಸಾಕೇನಾ? ನಡಿ. ಅಬ್ಬಾ, ಅಯ್ಯೋ ಕಾಲು. ಅಮ್ಮ 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 ಪಾತ್ರೆ ಹಿಡಿರಪ್ಪ. ಅಮ್ಮ ಅಯ್ಯಯ್ಯೋ, ನಿಮಗೇನ್ರೋ ಬಂತು? ನಿಮ್ ರಾಗ ಕೇಳಿ ಭಿಕ್ಷದವ್ರು ಅನ್ಕೊಂಡ್ಬಿಟ್ನಲ್ರು. ಅದನ್ನ ಯಾಕಮ್ಮ ಕೇಳ್ತೀಯ? ಅದೊಂದ್ ದೊಡ್ಡ ಕತೆ. ಅಮ್ಮ, ನಾನು ಅನಂತ ಬೈಕ್ ನಿಲ್ಸ್ಬಿಟ್ಟು ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ವಿ. ಒಂದ್ ಗುಳಿ. ಅಮ್ಮ, ನಾನೇನೋ ಈಶ್ವರ ಕೈಲಾಸದಿಂದ ಸ್ಪೆಷಲ್ ಆಗಿ ಕಳ್ಸಿದ್ರು ನಂದಿನ್ ತಿಳ್ಕೊಂಡು ಅದನ್ನ ಮುಟ್ಟಿ ಹಣೆಗೆ ಒತ್ಕೊಳಕ್ ಹೋದ್ನ, ಮುಗೀತು. ಕಟ್ ಮಾಡಿದ್ರೆ ನಾವಿಬ್ರು ಮಣ್ಣಲ್ಲಿ ಈ ಸ್ಥಿತಿಲಿ ಬಿದ್ದಿದ್ವು. ಅಮ್ಮ, ಎಲ್ಲಿಂದಾದ್ರೂ ಒಂದು ಫೋನ್ ಮಾಡಿದ್ರೆ ಬಟ್ಟೆ ಕಳಿಸ್ತಿದ್ನಲ್ರು. ಭಿಕಾರಿಗಳ ತರ ರಸ್ತೆಯಲ್ಲಿ ಬರೋಕೆ ನಾಚಿಕೆ ಆಗ್ಲಿಲ್ವಾ ನಿಮ್ಗೆ? ಅಮ್ಮ, ಡಾಕ್ಟರ್ ಅಂದ್ರೆ ಇರಬಾರ್ದ? ಯಾವಾಗ್ಲೂ ಸೂಟು ಬೂಟು ಕೋಟೆ ಹಾಕೊಂಡಿರ್ಬೇಕಾ? ಅವ್ರ ಮನುಷ್ಯರಲ್ವಾ, ಅವ್ರಿಗೂ ಆಸೆ ಆಕಾಂಕ್ಷೆ ಇರಲ್ವಾ? ಅದ್ ಏನ್ ಆಸೆ ಆಕಾಂಕ್ಷೆಗಳು? ಹೋಗಿ ಸ್ನಾನ ಮಾಡ್ಕೊಂಡು ಮೊದ್ಲು ಬಟ್ಟೆ ಬದಲಾಯಿಸ್ಕೊಳ್ಳಿ. ಸರಿ ಅಮ್ಮ, ಹೋಗ್ರಿ ಅಮ್ಮ, ಹೋಗ್ರು ಬೇಗ. ಅಯ್ಯೋ ಕರ್ಮ ಕರ್ಮ. ಹಲೋ ಮಿಸ್ಟರ್ ಮೇಟ್ ಫಾರ್ ಈಚ್ ಅದರ್, ಹ್ಯಾಪಿ ನ್ಯೂಸ್. ಏನದು? ಬೆಳಗ್ಗೆ ಊರಿಂದ ನಿಮ್ ಉಡ್ಬಿ ಬರ್ತಾ ಇದ್ದಾಳೆ. ಯಾರು? ರೂಪನಾ? ಅಲ್ಲ, ಪ್ರತಿಮಾ. ಅಮ್ಮ ಹೇಳಿದ್ಲು ನಾಳೆ ಅವ್ರ ಅಣ್ಣ ಕಲ್ಕಟ್ಟದಿಂದ ಅವ್ರ ಮಗಳ ಸಮೇತ ಬರ್ತಾ ಇದ್ದಾನಂತೆ. ಅವರು ಮಗಳ ಸಮೇತ ಬರ್ತಾರೆ ಅಂದ ತಕ್ಷಣ ನನ್ನ ಉಡ್ಬಿ ಹೇಗಾಗ್ತಾಳೆ? ಬ್ರದರ್, ಸುವಿ ಅಂದ್ರೆ ಸುಬ್ಬಕ್ಕನ ರಾಗ ಅಂತ ಗೊತ್ತಾಗಲ್ವಾ? ನನ್ನ ಮಗಳಿಗೂ ವಯಸ್ಸಾಯ್ತು, ದಿನ ದಿನಕ್ಕೂ ಚೆಂಡ್ ಹೂ ತರ ಅಳ್ತಾ ಇದ್ದಾಳೆ. ನಿನ್ನ ಹತ್ರ ಮುಖ್ಯವಾಗಿ ಮಾತಾಡ್ಬೇಕು ಅಂತ ಅಮ್ಮಂಗ್ ಕಾಗದ ಬರ್ದಿಯಾರಂತೆ. ಅಬ್ಬಾ, ನನ್ನ ಲೈನ್ ಕ್ಲಿಯರ್. ನೀನು ಪ್ರತಿಮಾ ಪ್ರಿಯ ಆದ ತಕ್ಷಣ ನಾನು ರೂಪಾ ಪ್ರಿಯ. ಕನಸು ಕಾಣಿದ್ರೆ ಸುಖ ಇರುತ್ತೆ ಮಗನೇ, ಅನುಭವಿಸು. ನಾನು ಯಾಕೆ ಅಡ್ಡಿ ಬರಲಿ? ಅಯ್ಯೋ ಹಾಗ. ಹಲೋ, ಏನು ಮೇರಿ, ತುಂಬ ಸೀರಿಯಸ್ ಆಗಿದ್ದಾರ? ಡಾಕ್ಟರ್ ಪ್ರಶಾಂತ್ ಬರಲಿಲ್ಲ? ಇದು ಬಂದೆ. ಆನಂದ್, ಏನೋದು ಗೋಳು? ಡಾಕ್ಟರ್ ಪ್ರಶಾಂತ್ ಪೇಷಂಟ್ ಅಡ್ಮಿಟ್ ಆಗಿದ್ದಾರಂತೆ, ನೀ ಬರ್ತೀಯಾ? ನಮ್ಮಿಬ್ಬರಲ್ಲಿ ಯಾರು ಹೋದ್ರೇನು? ನೀ ಹೋಗು. ಗುಡ್ ಲಕ್. How is the condition? Doctor, the condition is still the same. ಈ ಮೆಡಿಸಿನ್ಸ್ ಫಾಲೋ ಮಾಡಿ. ಎಸ್ ಡಾಕ್ಟರ್. ಮಿಸ್ಟರ್ ಆನಂದ್, ಅಂಕಲ್ ಹೇಗಿದ್ದಾರೆ? ರೂಪಾ, ನಿಮ್ಮ ಅಂಕಲ್ಲ? ಹೌದು, ಅವ್ರಿಗೆ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಧೈರ್ಯವಾಗಿರಿ, ದೇವರಿದ್ದಾನೆ. ಉಳಿಯೋದ್ ಕಷ್ಟನಾ? ಹಾಗೆಲ್ಲ ಹೇಳಿದೆ. ಮತ್ತೆ ದೇವರಿದ್ದಾನೆ ಅಂದ್ರಿ? ಸಹಜವಾಗಿ ಹೇಳಿದೆ ಅಷ್ಟೇ. ಒಳ್ಳೆಯವ್ರಿಗೆ ದೇವ್ರು ಒಳ್ಳೇದೇ ಮಾಡ್ತೀನಿ ಅಂತ ನನ್ನ ನಂಬಿಕೆ. ನೋಡಿ, ನೀವು ಒಳ್ಳೆತಾನೆ, ನಿಮ್ಮ ಅಂಕಲ್ ನಾವು ನೋಡ್ಕೋತೀವಿ. ನೀವ್ಯಾಕೆ ನಿದ್ದೆ ಕೆಡ್ತೀರಾ? ಇಲ್ಲ, ನನ್ನ ರೆಸ್ಟ್ ರೂಮ್ ಇದೆ, ಹೋಗಿ ರೆಸ್ಟ್ ತಗೊಳ್ಳಿ, ಬನ್ನಿ. ಥ್ಯಾಂಕ್ ಯು. ಹಾಯ್ ಮೋಹನ್. ಏನಮ್ಮ ಪ್ರತಿಮಾ, ಚೆನ್ನಾಗಿದ್ಯಾ? ಹಲೋ ಅಂಕಲ್, ಹೌ ಆರ್ ಯು? ಹೌ ಆರ್ ಜರ್ನಿ? ಹಾಯ್ ಏನಣ್ಣ, ಚೆನ್ನಾಗಿದ್ದೀನಿ. ನಮ್ಮ ಮೋಹನ ನೋಡಿದ್ರಾ? ಏನುಳ್ಳ ಆಪಲ್ ತರ ಗುಂಡು ಗುಂಡಾಗಿ ಆಗ್ಬಿಟ್ಟಿದ್ದೇನೆ. ಪ್ರತಿಮಾ, ಬ್ರದರ್ ಏನ್ ಹೋಗ್ತೀಯ? ನೀನು ಇವನ್ ಜೊತೆ ನಾಲ್ಕು ದಿವಸ ಇಲ್ಲೇ ಇರು, ಇವನ್ ತರನೆ ಗುಂಡು ಗುಂಡಕ್ ಆಗ್ತೀಯ. ಅವ್ಳು ಎಲ್ಲಿದ್ರು ಒಂದೇಪ್ಪ, ಗ್ಯಾರಂಟಿ ಬಣ್ಣ. ಬಣ್ಣ ಅಲ್ಲ ಮುಖ್ಯ, ಗುಣ.
ತಿಳ್ಕೊಳ್ಳೋ, ಬಣ್ಣ ನೋಡಿ ಬೆರಗಾಗ್ಬೇಡ. ಏ ಮೋಹನ್ ಮೋಹನ್, ನನ್ ಜೊತೆ ಕಲ್ಕತ್ತಾಗ್ ಬಾರೋ. ಮೋಹನ್, ಪ್ರತಿಮನ್ ಜೊತೆ ಒಂದ್ಸಲ ಹೋಗ್ ಬಾರೋ. ಕಲ್ಕತ್ತಾ ವಿವೇಕಾನಂದರ ಇದ್ದ ಸ್ಥಳ, ಆ ಸ್ಥಳದ ಮಹಿಮೆಯಿಂದ ಆದ್ರೂ ನಿನ್ ವಿವೇಕ ಸ್ವಲ್ಪ ಹೆಚ್ಚಲಿ. ಬ್ರದರ್, ನಂಗೆ ಇವರೇ ಸಾಕು. ಪ್ರತಿಮಾ, ಇವ್ನ ಬೇಕಾದ್ರೆ ಕರ್ಕೊಂಡು ಹೋಗು. ಆನಂದ ಆನಂದ, ನೀನಾದ್ರೂ ಬಾರೋ. ನಾನ್ ಲಾಸ್ಟ್ ಟೈಮ್ ಫೋನ್ ಮಾಡ್ದಾಗ್ಲೂ ಬರ್ತೀನಿ ಬರ್ತೀನಿ ಅಂತ ಹೇಳಿ ಕೈ ಕೊಟ್ಬಿಟ್ಟೆ. ನಾನ್ ಏನ್ ಮಾಡ್ಲಿ ಪ್ರತಿಮಾ, ಇಷ್ಟ ದೊಡ್ಡ ನರ್ಸಿಂಗ್ ಹೋಮ್ ಬಿಟ್ಟು ನಾವಿಬ್ರು ಹೇಗ್ ಬರಕಾಗುತ್ತೆ? ಈ ಗೋವಾಕ್ಕೆಲ್ಲ ನೀವಿಬ್ರೇನಾ ಡಾಕ್ಟರ್ಸ್? ಏ, ನರ್ಸಿಂಗ್ ಹೋಮ್ ನೋಡ್ಕೋತಿರೋದೇ ಇವ್ರು. ನಿತ್ಯ ಪೇಷಂಟು, ಆಪರೇಷನ್ ಅದು ಇದು ಅಂತ ಇರುತ್ತೆ. ಪುರ್ಸತ್ ಆಗ್ಬೇಕಲ್ಲಮ್ಮ. ಕರೆಕ್ಟ್, ಸರಿಯಾಗಿ ಹೇಳಿದಮ್ಮ. ಲೋ ಅಪ್ಪ, ಈಗ ಸರಿ ಕಣ. ನಾಳೆ ದಿನ ನನ್ನ ಮಗಳ ಮದುವೆಗೂ ಹೀಗೆ ಪುರ್ಸತ್ ಇಲ್ಲ, ಆಪರೇಷನ್ಸ್ ಅದು ಇದು ಅಂತ ಹೇಳದೆ ಇದ್ರೆ ಸಾಕು. ಮಾವ, ಹಾಗಂತಾರ ನಮ್ಮ ಮೋಹನ ನೋಡು, ಪ್ರತಿಮನ್ ಮುಖ ನೋಡ್ತಿದ್ದ ಹಾಗೆ ಗರಿ ಬಿಸಿದ ನವಿಲ್ತರ ಆಗ್ಬಿಟ್ಟಿದ್ದಾನೆ. ರೂಪ, ನೀವ್ ಹೇಗಿಲ್ಲಿ? ಯಾವಾಗ ಬಂದ್ರಿ? ಹೇಗ್ ಬಂದ್ರಿ? ನಾನ್ ರಾತ್ರಿಯಿಂದ ಇಲ್ಲೇ ಇದ್ದೀನಲ್ಲ. ರಾತ್ರಿಯಿಂದ ಈ ರೂಮಲ್ಲೇ ಇದ್ದೀರಾ? ಹೌದು, ಡಾಕ್ಟರ್ ಆನಂದ್ ಕುಮಾರ್ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಅವನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟ? ನಮ್ಮ ಅಂಕಲ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ರಾತ್ರಿ ಅಡ್ಮಿಟ್ ಮಾಡ್ದೆ. ನನಗೊಂದು ಫೋನ್ ಮಾಡ್ಬಾರ್ದಾಗಿತ್ತ? ಡ್ಯೂಟಿ ಡಾಕ್ಟರ್ ಫೋನ್ ಮಾಡಿದ್ರು, ಆಮೇಲೆ ಆನಂದ್ ಬಂದ್ರು. ಕಾಫಿ ಕುಡಿತೀರಾ? ಥ್ಯಾಂಕ್ಸ್, ಈಗ ತಾನೇ ಆನಂದ್ ಕಳಿಸ್ಕೊಟ್ರು. ಆನಂದ್, ರಿಲ್ಯಾಕ್ಸ್. ಆನಂದ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯೋ, ಯಾಕೋ ಯಾಕೋ ಎಕ್ಸೈಟ್ ಆಗ್ತೀಯಾ? ರಾತ್ರಿ ನನ್ನ ಆಸ್ಪತ್ರೆ ಕರೀಲಿಲ್ಲ? ನಿನ್ನೆ ರಾತ್ರಿ ಫೋನ್ ಬಂದಾಗ ನಾ ಹೋದ್ರು ಅಂದೆ, ನೀ ಹೋದ್ರು ಅಂದೆ ಅಂತ ನೀನ್ ತಾನೆ ಹೇಳಿದೆ. ರೂಪ ಬಂದಿರೋ ವಿಷಯ ನಂಗೆ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು. ನಾನು ಡಾಕ್ಟ್ರು. ಯಾಕೆ ಅಲ್ಲಿ ಕೂತ್ಕೊಂಡ್ಬಿಟ್ಟೆ? ಮಳೆ ನೆನೆ ಕಾಸೇನ? ನಡೆ ಆನಂದ್, ನಾನು ನಿನ್ನ ವಿಷಯನ ಯೋಚನೆ ಮಾಡ್ತಾ ಇದ್ದೆ. ನನ್ನ ವಿಷಯ ಯೋಚನೆ ಮಾಡ್ತಿದ್ಯಾ? ಅದನ್ನು ಮಾಡೋಕ್ಕೆ ನಾನಿದ್ದೀನಿ, ನೀನು ಯಾಕೆ ಮಾಡಬೇಕು? ಹಾಗಲ್ಲ, ನೀನೇ ನನ್ನ ಭಾಗಕ್ಕೆ ವಿಲನ್ ಆಗ್ತಿದ್ಯಲ್ಲ. ನಾನು ವಿಲನ್ನ? ಹೌದು, ನಾನು ನನ್ನ ಹುಡುಗಿನ ಲವ್ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ರೆ ನೀನೇ ಪೈಪೋಟಿ ಬರ್ತಾ ಇದೆಯಲ್ಲೋ. ಮೋಹನ್, ಜೀವನದಲ್ಲಿ ಪೈಪೋಟಿ ಇದ್ರೇ ಕಣ ಸ್ವಾರಸ್ಯ. ನನಗೆ ಆ ಸ್ವಾರಸ್ಯ ಬೇಕಾಗಿಲ್ಲ, ದಯವಿಟ್ಟು ರೂಪ ನಂಗೆ ಬಿಟ್ಕೊಡು. ಅದೇಗಪ್ಪ ಸಾಧ್ಯ? ಅವ್ಳು ನನ್ನ ಇಷ್ಟಪಡ್ತಿರೋದು ಆ ಗ್ಯಾರಂಟಿ ಇದ್ಮೇಲೆ ನನ್ನ ಕಾಲಕ್ಕೆ ಹಿಡಿತಿದ್ಯಾ? ಅವ್ಳು ನೀನು ನೋಡಿದಾಗಲ್ಲ ಹಲ್ ಕಿರಿತಾಳೆ, ಸುಮ್ ಸುಮ್ಮನೆ ಫೋನ್ ಮಾಡ್ತಾಳೆ, ನೆಪ ಮಾಡ್ಕೊಂಡು ಹಾಸ್ಪಿಟಲ್ ಬರ್ತಾಳೆ. ಅದಕ್ಕೆ ನಾನೇನೋ ಮಾಡಲಿ? ರೂಪ ನನ್ನ ಬಿಟ್ಕೊಟ್ಬಿಡು, ನೀನು ಅವ್ಳು ಲವ್ ಮಾಡಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ಬಿಡು. ಅದು ಸಾಧ್ಯ ಇಲ್ಲ ಬ್ರದರ್, ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಇನ್ನೆಷ್ಟು ದಿನ ಅಂತ ಕಾಯೋದು? ಹೆಣ್ಣೆ ತೋರ್ಸಂಟ ನಿನಗೇನ ಮಾರ್ತವಾಗುತ್ತೆ ನೋಡು. ಈ ಸಲ ಲಗ್ನದಲ್ಲಿ ನನ್ನ ಮಗಳ ಮದುವೆ ಮಾಡಿ ಮುಗಿಸ್ಲೇಬೇಕು. ಆನಂದ್ ಬರ್ಲಿ ಅಣ್ಣ, ಮಾತಾಡ್ಬಿಡ್ತೀನಿ. ಏನು ಆನಂದನ್ನ? ಅವನ್ ಯಾಕಮ್ಮ ಕೇಳಬೇಕು? ಮದುವೆ ಆಗೋನ್ನ ಒಂದ್ ಮಾತು ಕೇಳ್ಬೇಡ್ವೇನಣ್ಣ. ಏನಮ್ಮ ನೀನ್ ಹೇಳ್ತಾ ಇರೋದು? ನಾನು ಪ್ರತಿಮನ್ನ ಕೊಡ್ಬೇಕು ಅಂತಿರೋದು ಮೋಹನ್ಗೆ. ದೊಡ್ಡವನ್ನ ಬಿಟ್ಟು ಚಿಕ್ಕವನಗ್ ಮದ್ವೆ ಮಾಡೋಕಾಗತ್ತೇನಣ್ಣ? ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಗೌರು. ಅವನ್ ಯಾರು ಇವನ್ ಯಾರು ಅಂತಾನು ಗೊತ್ತು. ಏನ್ ನಿನಗ್ ಗೊತ್ತಿರೋದು? ನೋಡು, ಮೋಹನ ನಿನ್ ಹೆತ್ಮಗ, ಆನಂದ ನಿನ್ ಸಾಕ್ ಮಗ. ಸಂಬಂಧನೇ ಇಲ್ದಿರೋ ಅನಾಥನ್ನ ನೀನ್ ಮಗನ್ ಮಾಡ್ಕೋಬಹುದು, ಆದ್ರೆ ನಾನಳಿ ಏನ್ ಮಾಡ್ಕೊಳಲ್ಲ. ಅವ್ರು ಬದುಕಿರುವಾಗ ನಿನ್ನ ಬಾಯಿಂದ ಈ ಮಾತು ಕೇಳಿದಿದ್ರೆ ನಿನ್ನ ಮುಖ ಸಹಿತ ನೋಡ್ತಿರ್ಲಿಲ್ಲ. ಏನಣ್ಣ, ಹೆತ್ರೆ ಮಾತ್ರ ಮಗನ? ಅವನ್ನು ನನ್ನ ತೋಳ್ ಮೇಲೆ ಮಲಗಿಸ್ಕೊಂಡೇ ಬೆಳೆಸಿದ್ದು. ಮದುವೆ ಆಗಿ 10 ವರ್ಷ ತನಕ ಮಕ್ಕಳಿಲ್ದೆ ಬಂಜೆ ಆಗಿದ್ದ ನನ್ನ ಬಾಳ್ನಲ್ಲೇ ಬೆಳಕು ತಂದ ದೇವರು ಆನಂದ. ಅವನು ಬಂದ ಮೇಲೆನೆ ಮೋಹನ ಹುಟ್ಟಿದ್ದು, ಮುಟ್ಟಿದ್ದೆಲ್ಲ ಚಿನ್ನ ಆಗಿದ್ದು, ನಾವಿಷ್ಟು ದೊಡ್ಡ ಶ್ರೀಮಂತರಾಗಿದ್ದು, ಇದೆಲ್ಲ ಅವನು ತಂದ ಭಾಗ್ಯ ಅಣ್ಣ. ಏನೇ ಆದ್ರೂ ನೀನು ಮಾತ್ರ, ನೀನ್ ಇನ್ನೇನು ಮಾತಾಡ್ಬೇಡ. ನಾನು ಅವನ ನನ್ನ ಹೆತ್ತ ಮಗ ಅಂತ ತಿಳ್ಕೊಂಡಿದ್ದೀನಿ, ಅವನು ಹಾಗೆ ತಿಳ್ಕೊಂಡಿದ್ದಾನೆ. ನೀನ್ ಹೇಗಾದ್ರೂ ತಿಳ್ಕೊಳ್ಳಮ್ಮ, ನಾನು ಅಡ್ಡಿ ಮಾಡಲ್ಲ. ಪ್ರತಿಮಾ ಮೋಹನ್ ಅನ್ನ ಮದುವೆ ಆಗ್ಬೇಕು ಅಷ್ಟೇ. ಸಾಧ್ಯ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಇಂಥ ಒಂದು ಭೇದ ಮನೋಭಾವ ಇದ್ಮೇಲೆ ನಿನ್ನ ಮಗಳ ಮನಸ್ಸಿನಲ್ಲೂ ಅದೇ ಇರುತ್ತೆ. ನಾಳೆ ನಮ್ಮ ಸಂಸಾರದಲ್ಲಿ ನೆಮ್ಮದಿ ಹಾಳಾಗುತ್ತೆ. ನನ್ನ ಮಾತು ಸ್ವಲ್ಪ ಕೇಳು ಗುರು, ನಾನು ಹೇಳೋದು ನಿನ್ನ ಒಳ್ಳೇದಕ್ಕೆ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ನನಗೆ ಗೊತ್ತಿದೆ. ಇವತ್ತೇ ನಿನ್ನ ಮಗಳನ್ನ ಕರ್ಕೊಂಡು ಊರಿಗೆ ಹೊರಟೋಗು. ಇದೇ ನಿನ್ನ ಕಡೆ ಮಾತಾ? ಕಡೆ ಮಾತು ಇದೆ, ಮೊದಲನೇ ಮಾತು ಇದೆ. ನನ್ನ ಮನಸ್ಸಿನಲ್ಲಿ ಇಲ್ದಿರೋ ಭಾವನೆ ನಿನ್ನ ಮನಸ್ಸಿನಲ್ಲಿ ಬಂದಿದೆ ಅಂದಮೇಲೆ ನಿನ್ನ ಮಗಳಿಗೆ ಬೇರೆ ಕಡೆ ಗಂಡು ಹುಡುಕೋ.
ಏನಪ್ಪ ಯಾಕಮ್ಮ ದುಡುಕ್ಬಿಟ್ಟೆ? ಯಾವಾಗ್ಲೋ ನೀನು ಮಾವ ಮಾತಾಡ್ತಿದ್ದಾಗ ನಾನು ಅಲ್ಲಿ ನಿಂತ್ಕೊಂಡಿದ್ದೆ. ಒಳಗ್ ಬಂದ್ರೆ ನೀನೆಲ್ಲಿ ನೊಂದ್ಕೋತೀಯ ಅಂತ. ಹಾಗಾದ್ರೆ ಅವನು ಮಾತಾಡಿದ್ದಲ್ಲ ಮಾವ ಹೇಳಿದ್ದು ನಿಜ ತಾನೆಮ್ಮ? ನಿಜನಾ ಅಮ್ಮ? ಅಪ್ಪ ಹೋದ್ಮೇಲೆ ಅವ್ರು ಬರೆದಿಟ್ಟಿದ್ದ ಡೈರಿ ಒಂದ್ ಕಡೆ ತೆಗೆದಿಟ್ಟಿದ್ದೆ. ರಾತ್ರಿ ನಿದ್ರೆ ಬರ್ತಿದ್ದಾಗ ಅದನ್ನ ಓದ್ತಾ ಇದ್ದೆ. ಆಗ್ಲಿ ನನಗೆ ನಿಜ ಏನಂತ ಗೊತ್ತಾಯ್ತಮ್ಮ. ಹಾಗಾದ್ರೆ ನಾನ್ ನಿನ್ ತಾಯಿ ಅಲ್ಲ ಅಂತ. ಅಲ್ಲ ಅಂತ ಯಾವ ಬಾಯಿಂದ ಹೇಳಮ್ಮ? ನೀ ತಿನ್ಸ್ತಾ ಇದ್ದಿದ್ದು ಒಂದಂತೂ ತನ್ನದಲ್ಲ ಮಾತ್ರ ವಾತ್ಸಿಲ್ಲದ ಅಮೃತ ಸವಿನೇ ತುಂಬಿತ್ತು. ನಾನು ಆ ಡೈರಿ ಓದ್ದೆ ಅಂತ ನಿನ್ ಗೊತ್ತಾದ್ರೆ ನೀನೆಲ್ಲಿ ನೊಂದ್ಕೋತೀಯ ಅಂತ ಇಷ್ಟು ದಿನ ಆ ವಿಷಯನೇ ಮಾತಾಡಿರ್ಲಿಲ್ಲ. ಸತ್ಯವಾಗ್ಲೂ ಹೇಳ್ತೀನಿ, ಇನ್ನೂರು ಜನ್ಮ ಬಂದ್ರು ನೀನು ನನಗೆ ತಾಯಾಗಬೇಕು. ನೀನು ನನಗೆ ತಾಯಾಗಬೇಕಮ್ಮ. ನಿನ್ನನ್ನು ಯಾರಾದ್ರೂ ಏನಾದ್ರೂ ಅಂದ್ಬಿಟ್ರೆ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲಪ್ಪ. ನನ್ನ ಬಡ ಹುಟ್ಟಿದಣ್ಣ ದೂರ ಆದ್ರೂ ಪರವಾಗಿಲ್ಲ, ನೀನಿರ್ಬೇಕು ನನ್ನ ಹತ್ರ, ನೀನಿರ್ಬೇಕಪ್ಪ. ಆನಂದ ಆವತ್ತೊಂದಿನ ರಾತ್ರಿ ನಮ್ಮ ನರ್ಸಿಂಗ್ ಹೋಮ್ನಲ್ಲಿ ನನ್ನ ರೆಸ್ಟ್ ರೂಮ್ಗೆ ಬಂದೆ. ಅಲ್ಲಿ ರೂಪ ಒಬ್ಬಳೆ ಮಲಗಿದ್ಲು. ನಡೆದದೆಲ್ಲ ಒಂದು ಕೆಟ್ಟ ಕನಸು, ಅದನ್ನೆಲ್ಲ ಮರಿಬೇಕು ಅಂತ ಇಲ್ಲಿಗೆ ಬಂದೆ. ನನ್ನ ವೃತ್ತಿನ ಮರೆತು, ನನ್ನವ್ರನ್ನ ಮರೆತು, ಹೊಸ ಮನುಷ್ಯನ ಬಾಳ್ಬೇಕು ಅಂತ ಆಸೆ ಪಟ್ಟೆ. ನನ್ನ ದುರಾದೃಷ್ಟ, ಹೊಸ ಜೀವನದ ನಾಂದಿಗಿದ್ದೇನೆ. ಅಪಸ್ವರದ ಪ್ರಾರಂಭ ಆಯಿತು. ಜ್ಯೋತಿ ನಾನು ಒಂದು ಹುಡುಗಿನ ಪ್ರೀತಿಸ್ತೆ, ಅವಳು ಒಳ್ಳೆಯಿಲ್ಲ, ಅವಳನ್ನ ಮಾನಭಂಗ ಮಾಡ್ತೆ, ಅವಳು ಸೇಡಿಂದ ಸಿಡಿದಾಗ ಅವಳನ್ನ ಕೊಲೆ ಮಾಡ್ತೆ. ಜ್ಯೋತಿ ಏನಾಯ್ತಮ್ಮ ಹೇಳಮ್ಮ? ನೋಡಮ್ಮ ಏನ್ ಯೋಚನೆ ಮಾಡ್ತಿದ್ಯಮ್ಮ? ಆಕೆಗೆ ಸ್ವಲ್ಪ ರೆಸ್ಟ್ ಕೊಡಿ. ನಡೀರಿ ನಡೀರಿ. ಮೂರ್ತಿ ನಿಮ್ ತಾಯಿನ ಕರ್ಕೊಂಡು ಹೋಗು. ಬಾಮ್ಮ ಹೋಗೋಣ. ಜ್ಯೋತಿ ಯಾಕಮ್ಮ ಕಣ್ಣಲ್ಲಿರು, ನೋವಿದೆಯೇ?
ಮತ್ತೆ ಯಾಕೆ ಮಾಡ್ತಾ ಇದ್ದೆ? ಏನಾಗಿದೆ ಹೇಳಮ್ಮ? ನೀ ನನ್ನ ಮಗಳಿದ್ದಾಗೆ ಏನ್ ವಿಷಯ ಇದ್ರೂ ಕೂಡ ನೀ ಸಂಕೋಚವಾಗಿ ಹೇಳಮ್ಮ. ನಾನು ಮೋಸ ಹೋಗ್ಬಿಟ್ಟೆ. ಯಾಕೆ? ರತ್ನ ಅನ್ಕೊಂಡಿದ್ದೆ, ಅದು ಕಾಜಿನ ಚೂರು. ಯಾರ ವಿಷಯ ಹೇಳ್ತಾ ಇದ್ದೀಮ್ಮ? ಆನಂದ್. ಆಸ್ಪತ್ರೆ ಒಳಗೆ ಆತ ಒಬ್ಬ ದೊಡ್ಡ ಸರ್ಜನ್ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀ ಮಾಡಿ ಅರ್ಧ ಬಿಟ್ಟ ಆಪರೇಷನ್ ಪೂರ್ತಿ ಮಾಡಿ ಒಬ್ರು ಪ್ರಾಣ ಉಳಿಸಿಯೇನೆ? ಅವ್ರ ಪ್ರಾಣ ಉಳಿಸಿದ್ರು, ಆದ್ರೆ ನನ್ ಪ್ರಾಣ ಏನೈತೆ ಹೇಳು ಅಂಕಲ್. ಆನಂದ್ ಜ್ಯೋತಿ, ಸ್ವಲ್ಪ ಯೋಚನೆ ಮಾಡಮ್ಮ. ಜೀವ ಉಳಿಸೋ ಡಾಕ್ಟ್ರು ಕೊಲೆ ಮಾಡ್ದ ಅಂತಂದ್ರೆ ನಂಬೋಕ್ ಸಾಧ್ಯ ಏನಮ್ಮ? ಅವರೇ ಹೇಳಿದ್ರಲ್ಲ. ಅವರು ಸಾವಿರ ಹೇಳ್ಬೋದಮ್ಮ, ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಡಾಕ್ಟರ್ ಆದವನಿಗೆ ರೋಗಿನ ಕೊಲೆ ಮಾಡಬೇಕು ಅನ್ನೋದಕ್ಕಿಂತ ಹೇಗಾದ್ರೂ ಮಾಡಿ ರೋಗಿನ ಉಳಿಸ್ಬೇಕು ಅಂತ ಒದ್ದಾಡ್ತಿರ್ತಾನೆ. ಅವತ್ತಿನ ದಿವಸ ಆಪರೇಷನ್ ಸಮಯದಲ್ಲಿ ನೀನು ತಲೆ ತಿರುಗಿ ಬಿದ್ದಾಗೆ ನಟನೆ ಮಾಡಿದಾಗ ತಾನು ಡಾಕ್ಟ್ರನ್ನೊಂದು ಮರೆಯೋದಕ್ಕೆ ಇದ್ದವ್ರನ್ನೆಲ್ಲ ತೊರೆದು ಇದ್ದ ಊರನ್ನು ಬಿಟ್ಟು ಇಲ್ಲಿಗ ಅಜ್ಞಾತ ವಾಸಕ್ಕೆ ಬಂದವನು, ಅಯ್ಯೋ ಒಂದು ಜೀವ ಹೋಗುತ್ತಲ್ಲ ಅಂತ ಅನಿಸಿದ ತಕ್ಷಣ ಹೇಗೆ ಆಪರೇಷನ್ ಮಾಡಿ ಜೀವ ಉಳಿಸ್ತಾ ಇಂಥ ಮನುಷ್ಯ ಅದು ಒಂದು ಹೆಣ್ಣನ್ನು ಕೊಲೆ ಮಾಡ್ದ ಅಂತಂದ್ರೆ ನಂಬಕ್ ಸಾಧ್ಯ ಏನಮ್ಮ? ಅವನು ಒಂದು ಹೆಣ್ಣು ಕೆಡಿಸುವಷ್ಟು ಅನಾಗರಿಕನೇ ಆಗಿದ್ರೆ ನನ್ನ ಮಗ ನಿನ್ನ ಹತ್ರ ಕೆಟ್ಟದಾಗ ನಡ್ಕೊಂಡಾಗ ಅದನ್ನ ನೋಡಿ ರೋಷದಿಂದ ಸಿಡಿದು ಒದ್ದು ಕಳಿಸ್ತಾ ನನಗೆ ಫೋನ್ ಮಾಡಿ ಈ ತರ ಆಚಾತುರ್ಯ ಆಗದಾಗ ನೋಡ್ಕೊಳ್ಳಿ ಅಂತ ನನಗೆ ಎಚ್ಚರಿಕೆ ನೀಡ್ದ? ಇದಕ್ಕೇನು ಹೇಳ್ತಿ? ಇಷ್ಟೆಲ್ಲ ಯಾತಕ್ಕೆ? ಎಷ್ಟೋ ದಿವಸದಿಂದ ನೀನು ಅವನ ಹತ್ರ ಸಲಗೆಂದಿದ್ದಿ, ಒಂದು ದಿನವಾದ್ರೂ ನಿನ್ನ ಹತ್ರ ಹದ್ಮೀರು ನಡ್ಕೊಂಡಿದ್ದಾನೇನಮ್ಮ? ಕೊಲೆ ಮಾಡಿದ್ದು ಸುಳ್ಳು ಅಂತೀರಾ? ಸುಳ್ಳಾಗಿದ್ರೆ ಇಷ್ಟು ದೂರ ಯಾಕೆ ಬರಬೇಕಾಗಿತ್ತು? ಈತ ಹೀಗ ಅಜ್ಞಾತವಾಸದಲ್ಲಿ ಇರಬೇಕಾಗಿತ್ತು? ನನಗನ್ಸುತ್ತೆ ಈ ಹುಡುಗಿ ಕಡೆಯವರು ದ್ವೇಷ ಸಾಧಿಸಿ ಒಂದು ಕಟ್ಟುಕತೆ ಕಟ್ಟಿ ಹುಡುಗಿನ ಕೆಡಿಸಿ ಕೊಲೆ ಮಾಡ್ದ ಅಂತ ಗಲಾಟೆ ಮಾಡಿರಬೇಕು. ಈ ವ್ಯಕ್ತಿ ತನ್ನ ವೃತ್ತಿ ಬಗ್ಗೆ ಬೇಸರಗೊಂಡು ಈ ಕೊಲೆ ಅಪರಾಧದ ವೇದನೆ ಸಹಿಸಲಾರದೆ ಈ ಊರಿಗೆ ಬಂದಿರಬೇಕು ಅಂತ ಅನ್ಸುತ್ತೆ. ಈ ವಿಷಯ ನಮ್ಗೆ ಯಾಕೆ ಹೇಳಿಲ್ಲ ಅಮ್ಮ? ಇದು ನನ್ನ ಅನಿಸಿಕೆ. ನಿಜ ಯಾವ್ದು ದೇವರಿಗೆ ಗೊತ್ತು. ನಮ್ಮ ಕಲ್ಪನೆ ಸರಿಯೋ ಆತ ಹೇಳೋ ಸರಿಯೋ ತಿಳಿಬೇಕಾದ್ರೆ ಆತ ಇದ್ದ ಊರಿಗೆ ಹೋಗ್ಬೇಕು, ಆತ ಇದ್ದ ನರ್ಸಿಂಗ್ ಹೋಮ್ಗೆ ಹೋಗ್ಬೇಕು. ಆತನಿಗೊಬ್ಬ ತಾಯಿ ಒಬ್ಬ ತಮ್ಮ ಇದ್ದಾರೆ ಅಂತ ನಮಗೆ ಗೊತ್ತಲ್ಲ, ಅವರಿಂದ ಈ ವಿಷಯಗಳನ್ನೆಲ್ಲ ತಿಳಿಬೇಕು. ಆಗ ಈ ಘಟನೆ ಎಲ್ಲ ಮೊಗ್ಗರುಗಳು ಅರ್ಥವಾಗತ್ತೆ. ಅಲ್ಲಿವರೆಗೂ ನಾವು ಯಾವ ನಿರ್ಧಾರಕ್ಕೂ ಬರ್ಕೂಡ್ದಮ್ಮ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಡಾಕ್ಟರ್ ಚಂದ್ರಶೇಖರ್. ಡಾಕ್ಟರ್ ಮೋಹನ್ ಕುಮಾರ್ ಅವರು ನೋಡ್ಬೇಕಾಗಿತ್ತಲ್ಲ. ಅವರು ಮನೆಗೆ ಹೋದ್ರೆ ಸಿಗ್ತಾರೆ. ಅವ್ರ ಅಡ್ರೆಸ್? ನಂಬರ್ 20 ಮಾರ್ಗೋ ಸರೋಡ್, ವಾಸ್ಕೋ. ಥ್ಯಾಂಕ್ ಯು. ವೆಲ್ಕಮ್ ಸರ್. ಅಮ್ಮ ಈ ಪೇಸ್ ತಗೊಮ್ಮ. ನನಗೆ ಯಾಕೆ ಮಾತ್ರೆ ಔಷಧಿ ಅಂತ ಹಿಂಸೆ ಮಾಡ್ತೀಯೋ? ಅಮ್ಮ ಈ ಪಿಲ್ಸ್ ತಗೊಂಡ್ರೆ ನಿನ್ ಟೆನ್ಷನ್ ಕಮ್ಮಿ ಆಗತ್ತೆ, ಆತಂಕ ಕಮ್ಮಿ ಆಗತ್ತೆ. ನನಗೆ ಆತಂಕ ಈ ಜನ್ಮದಲ್ಲಿ ಕಮ್ಮಿ ಆಗಲ್ವೋ? ಮಕ್ಕಳು ಮನೆಗೆ ಮಣಿ ದೀಪ ಅಂತಾರೆ, ನಾನ್ ದೀಪ ಅನ್ಕೊಂಡಿದ್ದು ಜ್ವಾಲೆಯಾಗಿ ಬಾಳಿನ ನೆಮ್ಮದಿನೇ ಸುಡ್ತಾ ಇದೆಯಲ್ಲೋ. ಯಾರೋ ನಿನ್ನ ನೋಡಕ್ಕೆ ಬಂದಿದ್ದ ಅಮ್ಮ, ದಯವಿಟ್ಟು ನನ್ನ ತಗೋಮ್ಮ ಪ್ಲೀಸ್. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ನಾನು ಡಾಕ್ಟರ್ ಚಂದ್ರಶೇಖರ್ ಅಂತ, ಈಕೆ ಡಾಕ್ಟರ್ ಜ್ಯೋತಿ. ನಿಮ್ಮನ್ನು ನೋಡಿ ಮಾತಾಡಬೇಕು ಅಂತ ಬಂದಿದ್ದೀವಿ. ಮಾತಾಡಿ. ಹೇಗೆ ಪ್ರಾರಂಭ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ? ನೀವು ಡಾಕ್ಟರ್ಸು, ನಾನು ಡಾಕ್ಟ್ರು, ಒಂದೇ ವೃತ್ತಿಯವರಂದ ಮೇಲೆ ಒಂದೇ ಕುಟುಂಬದವರಿದ್ದಾಗೆ. ಹಾಗಾದರೆ
ಇದು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯವಾದ್ರೂ ಮುಚ್ಚುಮರೆ ಇಲ್ಲದೆ ಕೇಳ್ಬೋದು ತಾನೆ? ಕೇಳಿ. ಆನಂದ್ ನಿಮ್ಮ ಅಣ್ಣ ತಾನೆ? ಹೌದು. ಅವ್ನು ನಿಮ್ಗೆ ಗೊತ್ತು? ಅದು ಆಮೇಲೆ ಹೇಳ್ತೀನಿ. ಆನಂದ್ ಒಂದು ಕೊಲೆ ಮಾಡಿ ಓಡೋಗಿದ್ದಾರೆ ಅನ್ನೋದು ನಿಜನಾ? ನಾವೇನು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲ, ಅಥವಾ ಪತ್ರಿಕೆಯವರು ಅಲ್ಲ, ನಿಮ್ಮ ವೃತ್ತಿಯಲ್ಲೇ ಇರೋರು. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಜನರ ಜೀವ ಉಳಿಸೋದಕ್ಕೆ ಹೋರಾಡೋ ಡಾಕ್ಟ್ರು ಜೀವ ತೆಗಿತಾನೆ ಅಂತಂದ್ರೆ ಡಾಕ್ಟ್ರು ಮನುಷ್ಯನೇ ಸ್ವಾಮಿ. ಉಪ್ಪು ಹುಳಿ ಖಾರ ತಿನ್ನೋ ದೇಹ ಸಾಧಾರಣವಾಗಿ ಎಲ್ರಿಗೂ ಇರೋ ದೌರ್ಬಲ್ಯ ಅವ್ರಿಗೂ ಇರುತ್ತೆ. ವಯಸ್ಸಾದ್ಮೇಲೆ ಕೈಲಾಗದೆ ಸಾಧುವಾಗಿರ್ಬೋದೇ ಹೊರತು ಯೌವನದಲ್ಲಿ ಎಲ್ಲರೂ ಒಂದೇ. ಹಾಗಾದ್ರೆ ಆನಂದ್ ಒಂದು ಹೆಣ್ಣನ್ ಕೆಡಿಸಿ ಕೊಲೆ ಮಾಡಿದ್ದು ಸತ್ಯನಾ? ಅದು ಸತ್ಯ ಆಗೋ ಹೊತ್ತಿಗೆ ಅವನ್ ಇವರೇ ಬಿಟ್ಟು ಓಡೋಗಿದ್ದು. ನೆಮ್ಮದಿಯಾಗಿ ಸಂಸಾರದಲ್ಲಿ ಧೂಮಕೇತುವಾಗಿ ಧುಮುಕಿ ಮಾಡಬಾರ್ದ ಅನ್ಯಾಯ ಮಾಡ್ಬಿಟ್ಟ. ನನ್ನ ತಂಗಿ ಅವನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಆಡಿಸಿದ್ಲು, ತೋಳ್ನಲ್ಲಿ ಎತ್ಕೊಂಡು ಸಾಕಿದ್ಲು. ಅವನೇ ಈ ಸಂಸಾರದ ಬೆಳಕು, ನನ್ನ ವಂಶದ ಜ್ಯೋತಿ ಅನ್ಕೊಂಡಿದ್ಲು. ಈ ನೀಚ ತಾಯಿ ಮನಸ್ಸಿಗೆ ಬೆಂಕಿ ಹಚ್ಚಿ ಅವಳು ಈ ವಯಸ್ಸಿನಲ್ಲಿ ಕೊನೆವರೆಗೂ ಕೊರಗಿ ಕೊರಗಿ ಸಾಯೋ ಹಾಗೆ ಮಾಡಿ ಈ ಮನೆಯನ್ನ ಸ್ಮಶಾನ ಮಾಡಿಬಿಟ್ಟ. ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕಾವು ಅನ್ನೋ ಹಾಗೆ ನಾವೆಲ್ಲ ತಲೆ ತಗ್ಸೋ ಹಾಗೆ ಮಾಡ್ದ. ಅಸಹಾಯಕಳಾಗಿ ಆಸ್ಪತ್ರೆಗೆ ಬಂದ ಒಂಟಿ ಹೆಣ್ಣನ್ನ ಬಲಾತ್ಕಾರ ಮಾಡ್ದ, ಕೆಡಿಸ್ದ, ಕೊಲೆ ಮಾಡ್ದ. ಇದೆಲ್ಲ ಕಟ್ಕತೆ, ಇದೆಲ್ಲ ಕಟ್ಕತೆ ಅಮ್ಮ, ಇದು ನೋಡಮ್ಮ. ಏನ್ ಹೇಳ್ದೆ? ಆನಂದ ಕೊಲೆ ಮಾಡಿಲ್ವಾ? ನನ್ನ ಆನಂದ ನಿರ್ದೋಷನ? ಇನ್ನೊಂದ್ಸಾರಿ ಹೇಳು ಕಂದ, ಇನ್ನೊಂದ್ಸಾರಿ ಹೇಳು, ಇನ್ನೊಂದ್ಸಾರಿ ಹೇಳಪ್ಪ ಹೇಳು. ಆನಂದ ಕೆಲಸ ಮಾಡ್ಲಿಲ್ಲಮ್ಮ. ಹಾಗಾದ್ರೆ ಹೇಳು, ಆ ಹುಡುಗಿನ ಕೊಂದಿದ್ ಯಾರು? ಅವ್ನ ನಿರಪರಾಧಿ ಆಗಿದ್ರೆ ಯಾರ ಕಣ್ಗೂ ಬಿಡದೆ ದೇಶ ಅಂತ ಯಾಕೆ ಹೊಡೋದ? ಯಾವ ತಪ್ಪು ಮಾಡ್ದೆ ಈ ಅಮ್ಮನ್ನ ತಪ್ಪಲಿ ಮಾಡಿಬಿಟ್ಟು ಯಾಕೋ ದೂರ ಹೊರಟೋದ? ಹೇಗಮ್ಮ ನಿಜ ಹೇಳಿ? ನಿಜ ಹೇಳಿದ್ರೆ ನಮ್ ತಾಯಿ ಹಣೆ ಅಂತ ನಿನ್ಮೇಲೆ ಹಣೆ ಮಾಡಿಯಾಲೆ. ಹೇಗಮ್ಮ ನಿಜ ಹೇಳಿ? ನಿಜ ಹೇಳಿದ್ರೆ ಕಣೋ, ಈ ನಿನ್ ತಾಯಿ ಬದುಕೋದು ಅವನ ಆಣೆ ಇಟ್ಟ ಅಂತ ಅವನ ಮೇಲಿನ ಕಳಂಕನ ಹಾಗೆ ಉಳಿಸಿದ್ರೆ ಅದೇ ಕೊರಗಿನಲ್ಲಿ ನಿನ್ನ ತಾಯಿ ನಿರ್ಜೀವವಾಗಿ ಹೋಗ್ತಾಳೋ? ಕಂದ ಮೋಹನ, ಹೆತ್ತ ಹೊಟ್ಟೆಗೆ ಹಾಲು ಇದ್ದಾಗ ಆಗುತ್ತಪ್ಪ ಹೇಳು. ನಿಜ ಹೇಳೋ ಕಂದ, ನಿಜ ಹೇಳು, ನಿಜ ಹೇಳು. ಹೇಳ್ತೀನಮ್ಮ ಹೇಳ್ತೀನಿ. ಅವತ್ ರಾತ್ರಿ ನರ್ಸಿಂಗ್ ಹೋಮ್ನಲ್ಲಿ me. Scream! I'll scream!
ಏನೋ ಇದಲ್ಲ ಹೇಳು, ಏನಾಯ್ತು ಹೇಳು ಮೋಹನ್, ಏನಾಯ್ತು? ರೂಪನ್ ಲವ್ ಮಾಡ್ತೀನಿ ಅಂತ ಹೇಳಿದೆ, ಅವ್ಳು ಗಲಾಟೆ ಮಾಡಿದ್ರು, ಕೋಪದಲ್ಲಿ ಹೊಡೆದ್ಬಿಟ್ಟೆ. ಓ ಗಾಡ್, ಮೋಹನ್ ರೂಪ ಅನ್ಕೊಂಡಿದ್ ನೀನಲ್ಲ ನಾನು. ಈ ಸತ್ಯನ ಯಾರಿಗಾದ್ರೂ ಹೇಳಿದ್ರೆ ನಮ್ಮ ಅಮ್ಮನ ಮೇಲಾಡೆ, 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 ನಮ್ಮ ಅಮ್ಮನ ಮೇಲಾಡೆ. ನೀನು ಮಾಡಬಾರ್ದನ್ನೆಲ್ಲ ಮಾಡಿ ನನ್ನ ಮಗ ಆನಂದನ್ನ ದೇಶಾಂತರ ಓಡಿಸ್ಬಿಟ್ಟಿಯಲ್ಲೋ ಮನುಷ್ಯನ ನೀನು ಅಲ್ಲ ಮೃಗ. ನನ್ನ ಮಗ ಎಲ್ಲಿದ್ದಾನೆ ಹೇಳು, ಹೇಳು ನನ್ನ ಮಗ ಆನಂದ. ಆನಂದ ಪ್ರಜ್ಞೆ ಬಂದ್ರು. ಈಕೆ ಆನಂದ ಆನಂದ ಅಂತ ಕನವರಿಸೋದು ನೋಡಿದ್ರೆ ಆನಂದ ನನ್ನ ಕರೆಸೋದೇ ವಾಸಿ ಅಂತ ಕಾಣಿಸುತ್ತೆ. ಎಸ್ ಎಕ್ಸಾಕ್ಟ್ಲಿ ಡಾಕ್ಟರ್. ಮಿಸ್ಟರ್ ಮೋಹನ್, ಆದಷ್ಟು ಬೇಗ ನೀವು ಆನಂದ ಕರೆಸಿ. ಯುವರ್ ಮದರ್ ಇಸ್ ಇನ್ ಅ ವೆರಿ ಸೀರಿಯಸ್ ಕಂಡೀಷನ್, ಯು ವಿಲ್ ಹ್ಯಾವ್ ಟು ಗೋ ಅಂಡ್ ಗೆಟ್ ಆನಂದ್, ಅದರ್ವೈಸ್ ಆನಂದ್ ಬರ್ತೇನೆ, ನಿಮ್ಮ ತಾಯಿ ಉಳಿಯೋದು ಬಹಳ ಕಷ್ಟ. ಮೋಹನ್ ಒಂದು ನಿಮಿಷ ಬನ್ನಿ, ಆನಂದ್ ಹತ್ರ ನೀವೇ ಮಾತಾಡೋರಂತೆ, ಬನ್ನಿ. ಹಲೋ, ಹಾಂ ಮಾತಾಡಿ. ಆನಂದ್, ನಾನು ಮೋಹನ್. ಮೋಹನ್, ಮೋಹನ್ ಈ ನಂಬರ್ ಹೇಗೆ ಸಿಕ್ತು? ನೀವು ಯಾಕೆ ನೀವು ಕಾಂಟ್ಯಾಕ್ಟ್ ಮಾಡಿದೆ? ಅದೆಲ್ಲ ಆಮೇಲೆ ಹೇಳ್ತೀನಿ. ನೀನು ತಕ್ಷಣ ನರ್ಸಿಂಗ್ ಹೋಗಿ ಬರಬೇಕು. ನಾ ಅದು ಮುಗಿದೋ ಕತೆ, ಈಗ ನೀನು ಬರ್ದಿದ್ದೆ ಅಮ್ಮನ ಕತೆನೇ ಮುಗಿದೋಗುತ್ತೋ. ಮೋಹನ್ ಹೌದಪ್ಪ, ನೀನು ಬೇಗ ಬಾ. ನೀನು ಬರ್ದಿದ್ರೆ ಅಮ್ಮ ಖಂಡಿತ ಬದುಕಲ್ಲ ಕಣೋ, ಖಂಡಿತ ಬದುಕಲ್ಲ. ಅಮ್ಮ ಆ
ಆನಂದ್ ಬಂದಿದ್ದೀರಮ್ಮ, ಒಂದ್ಸಲ ನೋಡಮ್ಮ. ಆನಂದ, ಆನಂದ ಬಂದ್ಬಿಟ್ಟಿಯಪ್ಪ, ನನ್ನ ಬಿಟ್ಟೆಲ್ಲೂ ಹೋಗ್ಬೇಡ. ಹೋಗಲ್ಲಮ್ಮ, ಹೋಗ್ಬೇಡ, ಖಂಡಿತ ಹೋಗಲ್ಲಮ್ಮ, ಖಂಡಿತ ಹೋಗಲ್ಲ. ಮಿಸ್ಟರ್ ಆನಂದ್, ಆಕೆ ರೆಸ್ಟ್ ಬೇಕು. ಮೋಹನಲ್ಲಿ ಅಲ್ಲಿದ್ದಾನೆ. ಏನು ಏನು ಇದಲ್ಲ, ಯಾಕೋ ಹೀಗೆ ಮಾಡಿದೆ? ತಪ್ಪು ಮಾಡಿದ ಶಿಕ್ಷೆ ಅನುಭವಿಸಲೇಬೇಕು. ಇಡಿಯಟ್, ಸತ್ಯ ನಿಶ್ಚಿನ ಅಂತ ಮುಚ್ಚಿರಕ್ಕಾಗುತ್ತೆ. ಅಮ್ಮನ್ನೇ ನೋಡ್ಕೊಳ್ಳೋ, ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳೋ. ಎಂತ ಒಳ್ಳೆ ವ್ಯಕ್ತಿ ಅಂತ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ ತಪ್ಪು ತಿಳ್ಕೊಂಬಿಟ್ಟೆ. ಐ ಆಮ್ ಸಾರಿ ಆನಂದ್.